ನಾನು ಘಟಾದೌ ಘಟ ನಾನು ಘಟಾದೌ ಘಟತ್ವಾನು 519 ಅಯಂ ಅಭಿಪ್ರಾಯ ಏಕೇವ ಖಲ್ವಿ ಏಕಸ್ಯ ವಸ್ತುನಃ ಭೇದ ಅನೇಕತ್ವೇ ಪ್ರಮಾಣಭಾವ. ಒಂದು ವಸ್ತುವಿನಲ್ಲಿ ಒಂದೇ ಭೇದ ಇರೋ, ಒಂದು ವಸ್ತುವಿನ ಜ್ಞಾನ ಬಂದಾಗ ಅದರ ಭೇದ ಜ್ಞಾನವು ಬಂದ್ಬಿಡುತ್ತೆ. ಅವನೇ ಅಂದ್ಕೊಂಡಿದ್ದಾನೆ ಪೂರ್ವಪಕ್ಷ ಮಾಡತಕ್ಕಂಥವನು, ಒಂದರಲ್ಲಿ ಅನೇಕ ಭೇದಗಳಿದೆ ಅಂದ್ಕೊಂಡಿದ್ದಾನೆ ಅಲ್ವಾ. ಅನೇಕ ವಸ್ತುಗಳ ಪ್ರತಿಯೋಗಿ ಅಂದರೆ ಏನು? ಒಂದು ವಸ್ತುವಿನಲ್ಲಿ ಒಂದೇ ಭೇದ ಇರೋದು ಅಂದ್ರೆ ಅರ್ಥ ಏನಾಯಿತು? ಒಂದೇ ವಸ್ತು ಒಂದೇ ಭೇದ ಅಂದ್ರೆ ಅರ್ಥ ಏನಾಯಿತು? ಒಂದು ವಸ್ತುವಿನ ಜ್ಞಾನ ಬಂದಾಗ ಆ ವಸ್ತುವಿನಕ್ಕಂತ ಭೇದ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ. ಉಳಿದ ಪ್ರತಿಯೋಗಿತ್ವಗಳಿರಲ್ಲ, ಅದು ಅನೇಕ ಇರ್ಬೋದು. ಬೇಕಾದ್ರೆ ಘಟಜ್ಞಾನ ಬಂದಾಗ ಪಟ ಪ್ರತಿಯೋಗಿತ್ವ, ಆಮೇಲೆ ಇನ್ನು ಬೇಕಾದಷ್ಟು ಏನೇನು ವಸ್ತು ತಲೆ ಅಷ್ಟು ಬರಬಹುದು. ಬೇಕಾದರೆ ಅದು ಅನೇಕ ಅಂತ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ. ಅನೇಕತ್ವೇ ಪ್ರಮಾಣ ಇಲ್ಲ. ಒಂದು ವಸ್ತುವಿನ ಇದ್ಮೇಲೆ ಅದರ ಸ್ವರೂಪ ಅಂದಮೇಲೆ ವಸ್ತು ಒಂದು ಆದಮೇಲೆ ಅದು ಒಂದೇ ಇರಬೇಕು ಅಲ್ವಾ. ಪ್ರಮಾಣ ಭಾವ ಸಹಜ ವಸ್ತು ಪ್ರದೀತು ಪ್ರದೀತೇವ. ಯಾಕೆ ಅನೇಕ ಇತ್ತು ಅಂದರೆ ಯಾವುದು ಬರಬೇಕು? ಈ ಪುಸ್ತಕ ಜ್ಞಾನ ಬಂತು ಅಂತ ಹೇಳಿದ್ರೆ, ಈ ಪುಸ್ತಕದ ಅನೇಕ ಭೇದ ಇತ್ತು ಅಂತ ಹೇಳಿದ್ರೆ, ಹಾಗೆ ಯಾವ ಭೇದ ಬರಬೇಕು ನಮಗೆ ಆ ವಸ್ತು ಜ್ಞಾನ ಬಂದಾಗ? ಘಟ ಪ್ರದೀಯಕನೋ ಪಟ ಪ್ರದೀಯಕನೋ ಅಲ್ಲ, ಘಟ ಅನಿಯೋಗಿಕ ಭೇದವೋ. ಆದ್ದರಿಂದ ವಸ್ತು ಒಂದೇ ಆದ್ದರಿಂದ ಭೇದವೂ ಕೂಡ ಒಂದು ಅಂತ ಹೇಳಬೇಕು ನಾವು ಅಲ್ವಾ. ಯಾಕೆಂದರೆ ಅನೇಕ ಇದೆ ವಿವಿಧ ಪ್ರಮಾಣ ಇಲ್ಲ. ಅದಲ್ಲದೆ ನಮಗೆ ಕಷ್ಟ ಉಂಟಾಗುತ್ತೆ. ಏನು ಕಷ್ಟ ಅಂದರೆ, ಘಟ ಜ್ಞಾನ ಬಂದಾಗ ನಮಗೆ ಅನೇಕ ಭೇದಗಳಿತ್ತು ಅಂದರೆ ಒಂದು ಘಟ ಎಂಬುದು ಧರ್ಮಿ ಸ್ವರೂಪ ಅಂತ ಹೇಳಿದ್ರೆ ಕೂಡದು ಪರವಾಗಿಲ್ಲ, ಭೇದ ಜ್ಞಾನ ಬಂತು. ಆದರೆ ಅನೇಕ ವಸ್ತುಗಳ ವಸ್ತುಗಳು ಎಂಬತಕ್ಕಂಥದ್ದು ಏನಿದೆ ಅಲ್ಲಿ ಇದ್ದರೆ, ಅನೇಕ ವಸ್ತುಗಳು ಒಂದರಲ್ಲಿ ಅನೇಕ ವಸ್ತುಗಳು ಇದ್ದರೆ ಆಗ ಅನೇಕ ಭೇದ ಬರಬಹುದು. ಅದು ವಸ್ತು ಒಂದೇ ಆದ್ದರಿಂದ ಭೇದವೂ ಒಂದೇ, ಅನೇಕ ಭೇದ ಪ್ರಮಾಣವಿಲ್ಲ. ಅಯಂ ಘಟ ಅಂತ ಜ್ಞಾನ ಬಂದಾಗ ಅದರ ಎಷ್ಟೋ ಅವಯವಗಳಿದ್ರೂ ಕೂಡ ಅಯಂ ಘಟ ಅಂತ ಅವಯವಗಳು ಬೇಡ ಅಲ್ಲ, ಅವಯವ ಸೇರಿತಾನೆ ಘಟ ಅಂತ ಹೇಳೋದು ನಾವು. ಇಲ್ಲೂ ಕೂಡ ಅಂಗುಲಿ ಇವತ್ತು ಎಲ್ಲ ಬರೀ ಒಂದು ತಂತುವನ್ನು ನಾವು ಪಟ ಅಂತ ಹೇಳ್ತೀವಿ. ನಾವು ಒಂದು ನಿರ್ದಿಷ್ಟವಾದ ಕ್ರಮದಲ್ಲಿ ಯಾವುದನ್ನು ಹೆಣೆದಿದ್ದಾರೆ ಅದೆಲ್ಲ ಸೇರಿ ಇದನ್ನು ಪಟ ಅಂತ ಕರ್ತೀವಿ ಅಷ್ಟೇ ನಾವು. ಅವಯವಗಳು ಬೇಕಾದಷ್ಟು ಇರ್ಬೋದು. ಅವಯವ ಜ್ಞಾನ ಎಷ್ಟಿದೆ ಅಂತ ಬರೋದಿಲ್ಲ, ಎಲ್ಲಾನು ಬರೋದಿಲ್ಲ. ಪಟಜ್ಞಾನ ಅಂತ ಸಾವಯವೀ ತಗೋಬೇಕಷ್ಟೇ ನಾವು. ಅವಯವಗಳು 1000 ಇರ್ಬೋದು. ಒಂದು ಗಿಡದಲ್ಲಿ 1000 ಕೊಂಬೆಗಳಿರುತ್ತೆ, 1000 ಉಪಕೊಂಬೆಗಳಿರುತ್ತೆ, ಅದಲ್ಲ ಈ ಒಟ್ಟು ನಮಗೆ ವೃಕ್ಷ ಅಷ್ಟೇ. ಹಾಗೆ ತಗೊಳ್ಳೋದು ಅನೇಕ ಭೇದ ಇದ್ರು ಧಾನ್ಯದ ರಾಶಿಯಂತೆ ಒಂದೇ ಅಂತ ತೋರೋ ಥರ ಇರ್ಬೋದಲ್ಲ ಅಂತ. ಏನು ಒಂದೇ ಅಂತ? ಇವಾಗ ಈ ಥರ ವ್ಯಾವೃತ್ತಿ ಒಂದೊಂದು ಪದಾರ್ಥದ ವ್ಯಾವೃತ್ತಿ ಮಾಡೋ ಬೇರೆ ಬೇರೆ ಭೇದ ಇದ್ರೂ ಕೂಡ ನಮಗೆ ಒಂದೇ ಭೇದದ ಥರ ತೋರ್ತಿರ್ಬೋದು ಅನ್ನೋ ಧಾನ್ಯ ರಾಶಿ ಇದ್ದಂತೆ. ಅವಯವೇನು ಮಾತ್ರ ತೊಗೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವಯವಗಳು ಬೇಕಾದಷ್ಟಿದ್ರೂ ಕೂಡ ನಾವು ಅವಯವೇನು ಮಾತ್ರ ತೊಗೊಳ್ತಾ ಇದ್ದೀವಿ. ಇನ್ನು ಅವಯವಗಳು ಇದ್ರೆ ಬೇರೆ ಹೇಳಬೇಕಾದ್ರೆ ಇದು ಎಡ ಇದು ಬಲ ಅದೆಲ್ಲ ಬೇರೆ ಬೇರೆ ಭೇದಗಳು. ಈಗ ವಸ್ತು ಒಂದು ವಸ್ತುವಿನ ಘಟ ಜ್ಞಾನ ಬಂದಾಗ ಘಟದಲ್ಲಿ ಅನೇಕ ಭೇದಗಳಿದೆ ಎಂಬ ವಿಚಾರದಲ್ಲಿ ಯಾವ ಪ್ರಮಾಣವೂ ನಮ್ಗೆ ಸಿಕ್ಕಿಲ್ಲ. ಆದ್ದರಿಂದ ಭೇದ ಎಂಬುದು ಒಂದೇ. ಹಾಗೆ ಒಂದು ವಸ್ತುವಿನ ಒಂದೇ ಭೇದ ಇರುತ್ತೆ ಅಷ್ಟೇ ಹೊರತಾಗ ಅನೇಕ ಭೇದ ಇರೋದು ಅಷ್ಟು ತಾತ್ಪರ್ಯ ಇರೋದು. ಸಚ ವಸ್ತು ಪ್ರದೀತೋ ಪ್ರದೀತೆಯವ. ಅನೇಕ ಭೇದಗಳು ಇದ್ದಿದ್ದರೆ ವಸ್ತು ಪ್ರದೀತವಾದಾಗ ಯಾವ ಭೇದ ಪ್ರದೀತವಾಗಬೇಕು ಅಂತ ನಮ್ಗೆ ಸಂದೇಹ ಬರ್ತಾ ಇತ್ತು ಅಲ್ವಾ. ಆದರೆ ಹಾಗಿಲ್ಲ. ಈಗ ವಸ್ತುವಿನ ಜ್ಞಾನ ಬಂದಾಗ ಅದರ ಭೇದ ಕೂಡ ಪ್ರತೀತಿ ಆಗ್ತದೆ, ಪ್ರತೀತಿ ಬರಲೇಬೇಕು ಅಲ್ವಾ. ವಸ್ತು ಪ್ರತೀತ ವಸ್ತು ಪ್ರತೀತವು ಪ್ರತೀಯತೆ ಏವ ಕಿಂತು. ಆದರೆ ನೀವು ಹೇಳಿದ್ದೇನು, ಒಂದು ಘಟ ಜ್ಞಾನ ಬಂದಾಗ ಅನೇಕ ವಸ್ತುಗಳ ವ್ಯಾವೃತ್ತಿ ಜ್ಞಾನ ಸಹಿತವಾಗಿ ನಮ್ಮ ಭೇದ ಜ್ಞಾನ ಬರುತ್ತೆ ಅಂತ ಹೇಳಿದ್ವಿ, ಅದಕ್ಕೇನು ಪ್ರಮಾಣ ಅಂತ ಪ್ರಶ್ನೆ ಬಂದರೆ, ತಸ್ಯ ಘಟ ಪ್ರದೀಯಕತ್ವ ಪಟ ಪ್ರದೀಯಕತ್ವ ಇತ್ಯಾದಿ ಅನಂತ ಧರ್ಮ, ಧರ್ಮಗಳು ಅನಂತ. ಯಾವುದ್ರದ್ದು? ಭೇದದ್ದು. ಭೇದದ ಧರ್ಮಗಳು ಘಟ ಪ್ರದೀಯಕತ್ವ, ಆಮೇಲೆ ಪಟ ಪ್ರದೀಯಕತ್ವ, ಕುಡ್ಯ ಪ್ರದೀಯಕತ್ವ, ಹೀಗೆ ಎಷ್ಟು ವಸ್ತುಗಳು ಇದೋ ನಮ್ಮ ತಲೆಯಲ್ಲಿ ಅಷ್ಟು. ಇದ್ರ ಮೇಲೆ ಪ್ರಶ್ನೆ ಮಾಡಿದ್ರು, ಹಾಗಾದರೆ ಎಲ್ಲ ವಸ್ತುಗಳ ವ್ಯಾವೃತ್ತಿ ಜ್ಞಾನ ಬರಬೇಕಾಗಿದ್ದರೆ, ಎಲ್ಲ ವಸ್ತುಗಳ ಜ್ಞಾನ ಬೇಕೇ ಬೇಕು ಅಂದರೆ, ಘಟದ ಜ್ಞಾನ ಬಂದಾಗ ಆದರೆ ಭೇದ ಜ್ಞಾನ ಬಂತು ಅಂದರೆ ಆ ಭೇದಕ್ಕೆ ಎಷ್ಟೆಷ್ಟು ಅನಂತ ಧರ್ಮಗಳಿದೆಯೋ ಅಷ್ಟು ಧರ್ಮಗಳ ಪ್ರತಿಯೋಗಿ ಜ್ಞಾನ ಇರಬೇಕು ಅಂತ ಆಯ್ತಲ್ಲ ಅವನಿಗೆ.
ಮತ್ತು ಸರ್ವಜ್ಞನಾದಳ ಅಂದರೆ ಆಗೋದಿಲ್ಲ ಅದು ಮುಂದೆ ಹೇಳ್ತಾರೆ ಧರ್ಮ. ತತ್ರ ಭೇದನಿಷ್ಠ ಯತ್ ಪ್ರದ್ಯೋಗಿಕತ್ವ ರೂಪ ಧರ್ಮ, ಭೇದದಲ್ಲಿ ಇರುವ ಯಾವ ಪ್ರದ್ಯೋಗಿತ್ವ ಘಟ ಪ್ರದ್ಯೋಗಿಕತ್ವ ಪಟ ಪ್ರದ ಇತ್ಯಾದಿಗಳ ಧರ್ಮ ಇದೆ ಅದು ಸಾದೃಶ್ಯಾದಿ ವಶಾತ್ ನ ಪ್ರದೀಯತೆ ಅಷ್ಟೆ. ತತ್ತ ಎಲ್ಲಿ ಸಾದೃಶ್ಯ ಇರೋದ್ರಿಂದ ನಮ್ಗೆ ಕಾಣಿಸೋದಿಲ್ವೋ ಅಂಥ ಕಡೆ ಸಂಶಯ ಆದರೂ ಉತ್ಪತ್ತಿ ಆಗುತ್ತೆ ಅಷ್ಟೆ ಅಲ್ವಾ. ಈಗ ಶುಕ್ತಿರಳಿತ ಎಂಬಲ್ಲಿ ಶುಕ್ತಿ ಎಂಬತಕ್ಕಂಥದ್ದು ನಮಗೆ ಸರಿಯಾಗಿ ಜ್ಞಾನ ಇಲ್ಲ, ಬೆಳ್ಳಿ ಎಂಬತಕ್ಕಂಥದ್ದು ಹೊಳೆಯುವಂತೆ ಇದು ಹೊಳಿತಾ ಇದೆ, ಸಾದೃಶ್ಯ ಇದೆ. ಆದ್ದರಿಂದ ಏನಿದು ಇದಂ ರಜತಂ ಎಂಬತಕ್ಕಂಥ ಶುಕ್ತಿಗೂ ಮತ್ತು ರಜತಕ್ಕೂ ಅಭೇದವನ್ನು ಅವಗಾಹಿ ಮಾಡತಕ್ಕಂಥ ಜ್ಞಾನ ಉಂಟಾಗುತ್ತೆ, ಇದಮ್ರತಂ ಅಂತ ಭ್ರಮೆ ಉಂಟಾಗುತ್ತೆ. ಸ್ಥಾಣರೂಪ ಪುರುಷೋ ಎಂಬಲ್ಲಿ ಸ್ಥಾನು ಮತ್ತು ಪುರುಷತ್ವ ಏನಿದೆ ಅದರಲ್ಲಿ ಊರ್ಧ್ವತ್ವ ರೂಪವಾದಕ್ಕಂಥ ಸಮಾನ ಧರ್ಮ ಇದ್ದಿದ್ದರಿಂದ ಸಾದೃಶ್ಯ ಇದ್ದಿದ್ದರಿಂದ ನಮಗೇನಾಗುತ್ತೆ ಸ್ಥಾಣು ಅಂತ ಹೇಳುವಾಗ ಇದು ಸ್ಥಾಣು ಅಂತ ಹೇಳುವಾಗ ಅವನಿಗೆ ಪುರುಷನನ್ನು ಬಿಟ್ಟು ಉಳಿದ ಎಲ್ಲ ಪ್ರತಿಯೋಗಿಕ ಭೇದವೂ ಅವನಿಗೆ ಗೊತ್ತಾಗುತ್ತೆ. ಅವನಿಗೆ ಪುರುಷನ ಗೊತ್ತಾಗಲ್ಲ, ಯಾಕೆ ಅದಕ್ಕೆಲ್ಲ ಸಾದೃಶ್ಯ ಇಲ್ಲ. ಸಜಾತಿ ಆಗಿರ್ಬೋದು ವಿಜಾತಿ ಆಗಿರ್ಬೋದು ಅದು ಸಾದೃಶ್ಯ ಇಲ್ಲ. ಆದರೆ ಪುರುಷ ಎಂಬತಕ್ಕಂಥದ್ದು ಇವನಲ್ಲೂ ಊರ್ಧ್ವತ್ವ ಇದೆ, ಇವನಲ್ಲೂ ಊರ್ಧ್ವತ್ವ ಇದೆ ಅಂದರೆ ಅವನ ಜ್ಞಾನ ನಮ್ಗೆ ಬರೋಲ್ಲ ಅಷ್ಟೆ, ಸಂಶಯ ಉಂಟಾಗುತ್ತೆ ಅಷ್ಟೆ. ಅದು ಹೇಳ್ತಾರೆ ತತ್ರ ಸಂಶಯ ಆಗಬಾರ್ದು. ನತ್ತು ತತ್ರಾಪಿ ಭೇದಸ ಅಪ್ರದೀತಿ, ಭೇದ ಜ್ಞಾನ ಬರಲ್ಲ ಅಂತ ಹೇಳೋದಿಲ್ಲ ನಾವು. ಸ್ಥಾಣು ಅಂತ ಹೇಳಿದ್ರೆ ಇದು ಬೇರೆ ಅಲ್ಲ ಅಂತ ಗೊತ್ತಾಯಿತು. ಮತ್ತು ಪುರುಷ ಸಾದೃಶ್ಯ ಇದೆ, ಊರ್ಧ್ವತ್ವ ಎರಡರಲ್ಲಿ ಇದೆ, ಅದಕ್ಕೆ ಸಂಶಯ ಬರುತ್ತೆ ಅಷ್ಟೆ. ಅತಃ ನತ್ತು ತತ್ರಾಪಿ ಭೇದಸ್ಯ ಅಪ್ರದೀತಿ, ಅಲ್ಲಿ ಕೂಡ ಭೇದದ ಅಪ್ರದೀತಿ ಇಲ್ಲ ಅಂದರೆ ಭೇದ ಪ್ರತೀತಿ ಇದೆ ಅಂತ ಅರ್ಥ ಅಲ್ಲಿ ಕೂಡ. ಅತಃ ಸಂಶಯಾದೇಹ ಅನ್ಯಥಾ ಉಪಪತ್ತೇ, ಅವ್ರು ಹೇಳಿದ್ದೇನು ಸಂಶಯವನ್ನು ನೀವು ಕೂಡಿಸಬೇಕಾಗಿದ್ದರೆ ಭೇದ ಎಂಬತಕ್ಕಂಥದ್ದು ಪ್ರತ್ಯೇಕ ಅಂತ ಹೇಳಲೇಬೇಕು, ವಸ್ತು ಧರ್ಮಿ ಸ್ವರೂಪ ಅಂತ ಹೇಳಬಾರದು. ಅಂದರೆ ನಾವು ಅನ್ಯಥಾ ಉಪಪತ್ತಿ ಹೇಳಿದ್ವಿ ಈಗ, ಅಂದರೆ ಒಂದು ವಸ್ತುವಿನ ಒಂದೇ ಭೇದ ಇರತಕ್ಕಂಥದ್ದು ಘಟ ಪ್ರದ್ಯೋಗಿಕತ್ವ ಪಟ ಪ್ರದ್ಯೋಗಿಕತ್ವ ಅನಂತ ಧರ್ಮಗಳು ಭೇದದಲ್ಲಿದೆ, ಸಾದೃಶ್ಯ ಇದ್ದಾಗ ಮಾತ್ರ ನಮಗೆ ಸಂಶಯ ಬರುತ್ತೆ ಅಂತ. ನಾವು ಅನ್ಯಥಾ ಉಪಪತ್ತಿ ಬೇರೆ ಇದ್ದು ನಾವು ಕೂಡಿಸಿದ್ದರಿಂದ ಅಲ್ವಾ ಸಂಶಯ ಎಂಬುದು ಕೂಡಿಸ್ಲಿಕ್ಕೋಸ್ಕರವಾಗಿ ಭೇದ ಎಂಬತಕ್ಕಂಥ ಧರ್ಮಿ ಸ್ವರೂಪ ಅಂತ ಹೇಳಿಕೊಡೋದು ಅಂತ ಹೇಳಿದ ತಪ್ಪಾಯಿತು ಈಗ ಅವರು. ತದರ್ಥಂ ಧರ್ಮ ಪ್ರತೀತವು ಭೇದ ಅಪ್ರತೀತಿ ಅಂಗೀಕಾರ್ಯ ಅಂತೇನು ಹೇಳಿದ್ರು, ಯಯ ಭೇದಸ ಅಸ್ವರೂಪತ್ವ ಭವೇತು, ಯಾವುದನ್ನು ಧರ್ಮಿ ಪ್ರತೀತಿ ಆದಾಗ ಭೇದ ಎಂಬುದು ಪ್ರತೀತಿ ಆಗೋದಿಲ್ಲ ಅಂತ ಹೇಳಿದ್ರೆ ಭೇದ ಎಂಬತಕ್ಕಂಥದ್ದು ಧರ್ಮಿಯ ಸ್ವರೂಪ ಅಲ್ಲ ಅಂತ ಹೇಳ್ತೀವೋ ಅಲ್ವಾ, ಅದು ಇಲ್ಲ. ಈಗ ಸಂಶಯಾದ ಸ್ಥಳದಲ್ಲಿಯೂ ಕೂಡ ಸರ್ವತಃ ಭೇದ ಪ್ರತೀವ ಇತ್ಯುಕ್ತಂ, ಬೇರೆ ಎಲ್ಲ ವಸ್ತುಗಳಿಂದಲೂ ಕೂಡ ಅವನಿಗೆ ಭೇದ ಜ್ಞಾನ ಬಂದೇ ಬರುತ್ತೆ. ಇಲ್ಲದೆ ಸ್ಥಾನು ಅಂತ ಹೇಳೋದೇ ಆಗವನು, ಬೇರೆ ವಸ್ತುಗಳಿಂದ ಅವನಿಗೆ ಪ್ರತೀತಿ ಬರಲಿಲ್ಲ, ಇದು ಸ್ಥಾನು ಅಂತ ಹೇಳೋದೇ ಆಗ. ಇದು ಸ್ಥಾನು ಅಂದರೆ ಏನು, ಸ್ಥಾನತ್ವ ರೂಪ ಧರ್ಮವುಳ್ಳದ್ದು ಅಂತ ಅರ್ಥ. ಇದು ಸ್ಥಾನು ಅಂದರೆ ಸ್ಥಾನತ್ವ ರೂಪ ಧರ್ಮವುಳ್ಳದ್ದು ಅಂತ ಅರ್ಥ. ಅಂದರೆ ಏನು, ಘಟತ್ವ ರೂಪ ಧರ್ಮವುಳ್ಳದ್ದಲ್ಲ ಪಟತ್ವ ರೂಪ ಧರ್ಮವುಳ್ಳದ್ದಲ್ಲ ಅಂತ ಸಿದ್ಧ ಆಯ್ತಲ್ಲ. ಮತ್ತು ಎಲ್ಲಿ ಅವನಿಗೆ ಸಂಶಯ ಬೇಕಾ ಅವಕಾಶ ಇರೋದು, ಸಾದೃಶ್ಯದಿಂದ ಪುರುಷನಲ್ಲಿ ಮಾತ್ರ ಅಷ್ಟೇ. ತತ್ಕುತ ಇದೆಯನ್ನು ಅದಕ್ಕೆ ಅವ್ರು ಕೇಳ್ತಾರೆ, ಸಂಶಯಾದ ಸ್ಥಳದಲ್ಲಿ ಸರ್ವತಃ ಭೇದ ಎಂಬುದು ತೋರುತ್ತೆ ಅಂತ ನೀವು ಹೇಳಿದರೆ ತತ್ಕುತ, ಯಾವ ಪ್ರಮಾಣದಿಂದ ಸಿದ್ಧ ಆಯಿತು ಅಂದರೆ, ಇದು ಜೇನ್ನ ಭೇದಸ್ಯ ಸರ್ವದ ಅಪ್ರತೀತವು, ಹಾಗೆ ನಿಮ್ಮ ಪ್ರಕಾರ ಸ್ಥಾಣು ಪುರುಷ ಎರಡೇ ಬಂತು ಅಂದರೆ ಭೇದದ ಪ್ರತೀತಿ ಆಗಿಲ್ಲ ಅಂತಾದರೆ ಆತ್ಮನೀ ಪ್ರತೀಯಮಾನ, ತನ್ನ ಜ್ಞಾನ ಬಂದಾಗ ಅಹಂ ಕಿಂ ದೇವದತ್ತ, ನಾನು ದೇವದತ್ತನೋ ಅಥವಾ ಘಟ ಇತ್ಯಾದಿ ಸಂಶಯ, ಅಥವಾ ಘಟಯವ ಇತಿ ಉಪರಿಯವ ವಾ ಸ್ಯಾತ್ ಬರಬೇಕಾಗಿತ್ತು. ಹಂಗಿಲ್ಲ ನಮಗೆ ಸರ್ವ ವಸ್ತುಗಳಿಂದ ಇದೆ ಎಂಥ ಯುಕ್ತಿ ನೋಡೋದು. ಒಂದು ವಸ್ತುವಿನ ಜ್ಞಾನ ಬಂದಾಗ ಅವನಿಗೆ ಬೇರೆ ವಸ್ತುಗಳಿಂದ ಅವನಿಗೆ ಭೇದ ಜ್ಞಾನ ಬರಲಿ, ವ್ಯಾವೃತ್ತಿ ಜ್ಞಾನ ಬರಲಿಲ್ಲ ಅಂತಾದರೆ ತನ್ನಲ್ಲೇ ನಾನು ದೇವದತ್ತನೋ ಅಥವಾ ಘಟವೋ ಅಥವಾ ಘಟವೇ ಯಾಕಾಗಿರಬಾರ್ದು ಅಂತ ವಿಪರಿಯಾಗಿ ಬರಬಾರ್ದು. ಹಂಗೆ ಬರ್ತಾ ಇದೆ ಯಾರಿಗಾದ್ರು, ನಾನು ದೇವದತ್ತ ಅಂತ ಬರ್ತಾ ಇದ್ದಲ್ಲ ಅಂದಮೇಲೆ ವ್ಯಾವೃತ್ತಿ ಜ್ಞಾನ ಇದೆ ಅಂತಾಯಿತು. ನಾನು ಅದಲ್ಲ 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 ಅಂದರೆ ಏನು, ಅದಲ್ಲ ಅಂದರೆ ಏನು ಅರ್ಥ? ಅದು ಅದರಲ್ಲಿ ಘಟತ್ವ ರೂಪ ಧರ್ಮ ಇದೆ, ಅಸಾಧ ಧರ್ಮ ನನ್ನಲ್ಲಿಲ್ಲ, ಅದನ್ನು ಘಟ ಅಲ್ಲ, ಹೀಗೆ ಪ್ರತ್ಯೇಕ ಪ್ರತ್ಯೇಕ ವಿಪರ್ಯೋಗ ಸ್ಯಾತ್ ನೈವಂ ಅಸ್ತಿ ಇತ್ಯಾಹ, ಈ ರೀತಿ ಪ್ರತೀತಿ ಅನುಭವ ಯಾರಿಗೂ ಇಲ್ಲ. ಪ್ರತೀಯಮಾನ ಅಹಂ ದೇವದತ್ತೋವ ಅಥವಾ ಘಟೋವ ಅಥವಾ ಘಟ ಏವ ಎಂಬತಕ್ಕಂಥ ವಿಪರ್ಯ ಸಂಶಯದ ಯಾರಿಗ ಬಂದಿದೆಯಾ? ಅಂದಮೇಲೆ ವ್ಯಾವೃತ್ತಿ ಜ್ಞಾನ ಇದ್ಕೊಂಡೇ ಬಂದಿದೆ. ಅಹಂ ದೇವದತ್ತ ಅಂದ ಅರ್ಥ ಏನು?
ನಾನು ಯಜ್ಜಿದತ್ತ ಅಲ್ಲ, ಚೈತ್ರ ಅಲ್ಲ, ಮೈತ್ರ ಅಲ್ಲ, ಎಲ್ಲ ಅಲ್ಲ ಅಂತ ಅರ್ಥ. ನಹಿ ಇತಿ ನವ ಇತ್ಯಸ್ಯ ಘಟೋ ವೈ ಇತ್ಯರ್ಥ. ನವ ಅನ್ಲಿಕ್ಕೆ ಇಲ್ಲಿ ಘಟೋ ಬಂದು ಕೊಟ್ರಿ ಇವರು ಅಲ್ವಾ, ಅದಿಲ್ಲ ಅಲ್ಲಿ ವಸ್ತುತ. ಪ್ರದೀಯಮಾನ ದೇವದತ್ತ ಅಹಂ ದೇವದತ್ತ ಅಥವಾ ಅಥವಾ ನವ ಅಂದರೆ ಏನು, ಘಟೋವಾ ನಾನು ಘಟವೋ ಎಂಬುದಾಗಿ ಅರ್ಥ. ಅದಕ್ಕೆ ನವ ಎನ್ನಲಿಕ್ಕೆ ಮೂಲದಲ್ಲಿ ಹೇಳ್ತಕ್ಕಂಥ ನವ ಎಂಬುದಕ್ಕೆ ಟೀಕಾರಾಯ್ ಘಟೋವ ಅಂತ ಬರೆದರು ಅಲ್ವಾ. ಆ ನವ ಎಂಬುದಕ್ಕೆ ಘಟೋವ ಇತ್ಯರ್ಥ ಮೂಲದಲ್ಲಿ ಇರಕ್ಕಂಥದಕ್ಕೆ. ಅತಿ ಪ್ರಸಂಗ ಅಲ್ವಾ, ಅತಿ ಪ್ರಸಂಗ ಅಲ್ವಾ ಇದು, ಅತಿ ಪ್ರಸಂಗ ಅಂದರೆ ಇದು ಒಪ್ಪಿಲ್ಲ ಅಂತಾದರೆ ಅಹಂ ದೇವದತ್ತೋವ ಘಟೋವ ಅನ್ನೋದು ಬರಬೇಕಾದೀತು ಬರಬೇಕಾದೀತು ಅಂತ ಅನಿಷ್ಟಾಪತ್ತೆ ಅನುಭವ ವಿರುದ್ಧ ಅಲ್ಲ ಅದು. ಯಾರಿಗೂ ಕೂಡ ನಾನು ನೀ ಯಾರಪ್ಪ ಅಂತ ಕೇಳಿದ್ರು, ನಾನು ದೇವದತ್ತ ರೀ ಅಂದ. ಒಂದು ಕೆಲಸಕ್ಕೆ ಅವ್ರು ಹೋಗಿದ್ದರೆ, ಕೆಲಸಕ್ಕೆ ಅಂತ ಹೋಗಿದ್ದರೆ ಸಾವಿರ ಜನ ಬಂದಿರ್ತಾರಲ್ಲ ಅಲ್ವಾ, ಯಾರೇನು ಅಂತ ಕೇಳ್ತಾರೆ. ನಾನು ದೇವದತ್ತ ಅಂತ ಹೇಳ್ತಾರೆ ಸರ್ಟಿಫಿಕೇಟ್ ಇಟ್ಕೊಂಡು ಅಲ್ವಾ. ಆಗ ಅರ್ಥ ಏನು, ಇಲ್ಲಿ ಬಂದಿದ್ದಕ್ಕಂಥ ಯಾರೂ ನಾನಲ್ಲ ಅಂತ ಅರ್ಥ. ಹಾಗೆ ತಾನೆ ಅನುಭವ ಬರೋದು. ಮತ್ತು ವ್ಯಾವರ್ತಿ ಜ್ಞಾನ ಬರಲಿಲ್ಲ ಅಂದರೆ ನಾನ ಅವನ ನಿಮ್ಮನ ಇವನ ಹಿಂಗೆ ಬಂದರೆ ವ್ಯವಹಾರ ಯಾರು ಕೊಡ್ಬೇಕು ಕೆಲಸ ಅವರು. ಆಮೇಲೆ ನಾನು ಘಟಾದೋ ಘಟತ್ವಾದ ಅಸಾಧಾರಣ ಧರ್ಮಂ ದೃಷ್ಟವತಃ ತಂ ಆತ್ಮನಿ ಅಪಶ್ಯತಃ ಸಂಶಯದ ಅನುಭವ ಅನುತ್ಪತ್ತೇ ನಾ ತದರ್ಥಂ ಸರ್ವದಾ ವ್ಯಾವೃತ್ತಿ ಪ್ರತೀತಿ ಕಲ್ಪನೀಯ. ಅದ ಮೇಲೆ ಪ್ರಶ್ನೆ ಅವರು, ಎಲ್ಲ ವಸ್ತುಗಳಿಂದಲೂ ಕೂಡ ವ್ಯಾವೃತ್ತಿನ ಯಾಕೆ ಕಲ್ಪನೆ ಮಾಡಬೇಕು ಅಲ್ವಾ, ನಿಮಗೇನು ಸಂಶಯ ಯಾರಿಗೂ ಬರ್ತಾ ಇಲ್ಲ ಅದಕ್ಕೋಸ್ಕರ ಅಂತಾನೆ. ಅದು ಬೇರೆ ರೀತಿ ನಾವು ಕೂಡಿಸ್ತೇವೆ. ಹೇಳಿದ್ದೇನು, ನಾನು ದೇವದತ್ತನೋ ಅಥವಾ ಘಟವೋ ಎಂಬುದಾಗಿ ಸಂಶಯ ಯಾಕೆ ಬರಬಾರ್ದಾಗಿತ್ತು ವ್ಯಾವೃತ್ತಿ ಜ್ಞಾನ ಇಲ್ಲ ಅಂದರೆ. ಸಂಶಯ ಬರ್ತಾ ಇಲ್ಲ ಅಂದಮೇಲೆ ಎಲ್ಲ ಕಡೆ ವಸ್ತುಗಳಲ್ಲಿ ವ್ಯಾವೃತ್ತಿ ಜ್ಞಾನ ಇದೆ ಅಂತ ನೀವು ಹೇಳಿದರೆ ಅದು ಅನ್ಯಥಾ ಸಿದ್ಧ, ಬೇರೆ ರೀತಿ ಕೂಡಿಸ್ತೀವಿ ನಾವು. ಹಾಗೆ ಘಟಾದೋ ಘಟಾದಿಗಳಲ್ಲಿ ಘಟತ್ವಾದಿ ಅಸಾಧಾರಣ ಧರ್ಮ ಅಂತ ಗೊತ್ತೇ ಇದ್ದವನಿಗೆ ತನ್ನಲ್ಲಿ ಅದು ನೋಡಿಲ್ಲ ಅಂತ ಹೇಳಿದ್ಮೇಲೆ ನಾನು ಘಟವೋ ಅಥವಾ ದೇವದತ್ತನೋ ಅಂತ ಯಾಕೆ ಜ್ಞಾನ ಬರುತ್ತೆ ಅವನಿಗೆ? ಘಟದಲ್ಲಿ ಘಟತ್ವ ಎಂಬ ಅಸಾಧಾರಣ ಧರ್ಮ ಓದಿದ್ದಾರಲ್ವೋ, ಗೊತ್ತಿದೆಯಲ್ಲ ಅವನಿಗೆ ಘಟದಲ್ಲಿ ಘಟತ್ವ ಇದೆ, ನನ್ನಲ್ಲಿ ಘಟತ್ವ ಇಲ್ಲ ಅಂದರೆ ನಾನು ಬೇರೆ ಅವನು ಬೇರೆ ಗೊತ್ತಾಯಿತು ಅಲ್ವಾ. ಘಟೋವ ಘಟೋವ ಅಹಂ ದೇವದತ್ತೋವ ಅಂತ ಸಂಶಯ ಯಾಕೆ ಬರುತ್ತೆ? ಯಾಕೆ ಯಾವಾಗ ಬರ್ತಾ ಇತ್ತು ಅಂದರೆ ಘಟದಲ್ಲಿ ಘಟತ್ವ, ಪಟದಲ್ಲಿ ಪಟತ್ವ ಇಂಥದ್ದು ಧರ್ಮಗಳು ಅವನಲ್ಲಿ ಅಸಾಧಾರಣ ಧರ್ಮ ಗೊತ್ತಿಲ್ಲ ಅಂತಾಗಿದ್ದರೆ ಅದು ಗೊತ್ತಿರತಕ್ಕಂಥ ವ್ಯಕ್ತಿ ಬರ್ಬೋದಲ್ಲ. ಘಟಾದಿಗಳಲ್ಲಿ ಘಟತ್ವಾದ ಅಸಾಧಾರಣ ಧರ್ಮ ಯಾವುದು? ಘಟತ್ವಾದಿಗಳು ಅದು ನೋಡಿದ್ದಾನೆ. ಆಮೇಲೆ ತಮ್ ಆತ್ಮನಿ ಅಪಶ್ಯತಃ ಅಂತ ಘಟತ್ವಾದಿ ಧರ್ಮಗಳನ್ನು ತನ್ನಲ್ಲಿ ನೋಡ್ತಾ ಇಲ್ಲ ಅಂದಮೇಲೆ ಸಂಶಯಾದಿಗಳು ಬರೋದೇ ಇಲ್ಲ. ನಾನು ಘಟವ ದೇವದತ್ತ ಯಾಕೆ ಬರುತ್ತೆ, ನನ್ನಲ್ಲಿ ಎಲ್ರಿ ಇದೆ ಘಟತ್ವ ಅಂತ ಅನ್ಕೊತಾನೆ ಅಂತ ಹೇಳಿದ ಮೇಲೆ ನಾ ತದರ್ಥಂ ಸರ್ವತಃ ವ್ಯಾವೃತ್ತಿ ಪ್ರತೀತಿ. ಈ ಒಂದು ಸಂಶಯ ಎಂಬುದನ್ನು ನಿವಾರಣೆ ಮಾಡಲಿಕ್ಕೆ ನಾನು ದೇವದತ್ತನೋ ಅಥವಾ ಘಟವೋ ಎಂಬ ಸಂಶಯ ಎಂಬುದು ಯಾರಿಗೂ ಬಂದಿಲ್ಲ. ಇದು ಬಂದಿಲ್ಲ ಅಂತ ಹೇಳಿದ್ಮೇಲೆ ಸರ್ವತಃ ವ್ಯಾವೃತ್ತಿ ಜ್ಞಾನ ಇದೆ ಅಂತ ನಾವು ಹೇಳಬೇಕು. ಅದನ್ನೇ ಕಲ್ಪನೆ ಮಾಡ್ತಾರೆ, ಘಟದಲ್ಲಿ ಘಟತ್ವ ಇದೆ ನನ್ನಲ್ಲಿಲ್ಲ, ಪಟದಲ್ಲಿ ಪಟತ್ವ ಇದೆ ನನ್ನಲ್ಲಿಲ್ಲ. ಈಗ ಅಸಾಧಾರಣ ಧರ್ಮ ತಿಳ್ಕೊಂಡ್ರೇ ನಾನು ಅದಲ್ಲ ಅಂತ ಗೊತ್ತಾಗ್ತಾ ಇರುವಾಗ ಅದು ಕೂಡಿಸ್ಲಿಕ್ಕೂ ಅದು ಸರ್ವತಃ ವ್ಯಾವೃತ್ತಿ ಜ್ಞಾನ ಬೇಕೇ ಬೇಕು ಅಂತ ಹೆಂಗೆ ಹೇಳ್ತಾ ಇದ್ದೀರಿ ಅಂತ ಮಧ್ವಾಚಾರ ಪ್ರಶ್ನೆ ಮೇಲೆ ಪ್ರಶ್ನೆ. ಘಟಾದು ಘಟತ್ವಾದಿ ಅಸಾಧಾರಣ ಧರ್ಮಂ ದೃಷ್ಟವತಃ, ನಾವು ನೋಡಿದ್ದಾನೆ. ತಮ್ಮ ಆತ್ಮನೇ ಅಪಶ್ಯತಃ ಅಂತ ಘಟತ್ವ ಧರ್ಮಗಳು ನಮ್ಮಲ್ಲಿ ಇಲ್ಲ. ಸಂಶಯ ಧನುತ್ಪತ್ತೇ, ಈಗ ನಾನು ದೇವದತ್ತನೋ ಘಟವಂತ ಸಂಶಯ ಬರೋದೇ ಇಲ್ಲ. ಘಟತ್ವ ಇದ್ದರೂ ಬರ್ತಾ ಇತ್ತು ಅಷ್ಟೇ. ಅಲ್ಲಾದ ಸಂಶಯ ಬರಲಿಕ್ಕೆ ಊರ್ಧ್ವತ್ವ ಊರ್ಧ್ವತ್ವ ಎಂಬತಕ್ಕಂಥ ಧರ್ಮ ಸ್ಥಾನವನಲ್ಲಿದೆ, ಪುರುಷನಲ್ಲೂ ಇದೆ, ಬರಲಿಕ್ಕೆ ಅವಕಾಶ ಇದೆ. ತದರ್ಥಂ ನಾ ತದರ್ಥಂ ವ್ಯಾವೃತ್ತಿ ಪ್ರತೀತಿ ಕಲ್ಪನೀಯ ಕಿಂಚ ಸರ್ವ ಅಪ್ರತೀತವು. ಅದರಲ್ಲಿ ಯಾ ಸರ್ವ ಪ್ರತೀತಿಗಳು ಬರಲಿಲ್ಲ ಅಂತಾದರೆ, ಸರ್ವ ವಸ್ತುಗಳ ಪ್ರತೀತಿ ಬರಲಿಲ್ಲ ಅಂತಾದರೆ ಸರ್ವತಃ ವ್ಯಾವೃತ್ತಿಯಲ್ಲಿ ಬರುತ್ತೆ ನಿಮ್ಮ ಜ್ಞಾನ ಅಲ್ವಾ? ಸರ್ವ ವಸ್ತುಗಳ ಜ್ಞಾನ ಬರಲಿಲ್ಲ ನಿಮಗೆ ಅಂತ ಹೇಳಿದ್ರೆ ಸರ್ವತಃ ವ್ಯಾವೃತ್ತಿಯಲ್ಲಿ ಬರುತ್ತೆ. ಆಯಿತು, ಸರ್ವ ವಸ್ತುಗಳ ಜ್ಞಾನ ಬರುತ್ತೆ ಅಂದರೆ ಸರ್ವಜ್ಞ ಅಲ್ವಲ್ಲ ಅವನು. ಕೆಂಚ ಸರ್ವ ಅಪ್ರತೀತವು, ಸರ್ವ ವಸ್ತುಗಳ ಪ್ರತೀತಿ ಬರಲಿಲ್ಲ ಅಂತಾದರೆ ಸರ್ವತಃ ವ್ಯಾವೃತ್ತೇ ಪ್ರತ್ಯೇಕ ಅಶಕ್ಯತ್ವ, ಎಲ್ಲ ವಸ್ತುಗಳಿಂದ ವ್ಯಾವೃತ್ತಿ ಅಂದರೆ ಭೇದವನ್ನು ತಿಳಿಕೆ ಸಾಧ್ಯ ಇಲ್ಲ. ಸರ್ವ ಪ್ರತೀತು ಸರ್ವೇಷಾಂ ಸರ್ವಜ್ಞಾತ ಆಪದ್ಯತೆ, ಎಲ್ಲರೂ ಸರ್ವಜ್ಞರಾಗಿಬಿಟ್ರು. ಇತ್ಯತಃ ಸಾಮಾನ್ಯತಃ ಪದಾರ್ಥತ್ವೇನ ಪದಾರ್ಥ ಎಂಬ ಜ್ಞಾನ ಅವನಿಗಿದ್ದೇ ಇದೆ. ಪ್ರಪಂಚದ ಪ್ರಪಂಚ ಅಂದರೆ
ವಸ್ತುಗಳೂ ಗೊತ್ತು ಅವನಿಗೆ, ಪ್ರಪಂಚ ಅಂದರೆ ನಮ್ಮ ನನಗೆ ಗೊತ್ತಿರತಕ್ಕಂಥ ಘಟ ಎಂಬುದು ವಸ್ತು. ಆದ್ದರಿಂದ ಅದು ವಸ್ತುತ್ವ ಏನು ವಸ್ತು ಅಂತ ಹಾಕಿರ್ತೀವಿ, ಹಾಗೆ ಎಲ್ಲ ವಸ್ತುತ್ವ ಎಂಬತಕ್ಕಂಥದ್ದು ಎಲ್ಲ ಈ ಪ್ರಪಂಚದ ಎಲ್ಲ ವಸ್ತುಗಳಲ್ಲಿ ಇದೆ. ಆದ್ದರಿಂದ ಅದೆಲ್ಲ ವಸ್ತುಗಳೇ, ಸಾಮಾನ್ಯತಃ ಜ್ಞಾನ ಇದೆ, ವಿಶೇಷತೆ ಇಲ್ಲದೇ ಇರ್ಬೋದು. ಯಾವುದು ಅವ ನೋಡದೇ ಇರತಕ್ಕಂಥ ಹಿಮಾಲಯ ಪರ್ವತಕ್ಕೆ ಹೋಗಿರ್ತಕ್ಕಂಥ ಅಲ್ಲಿ ಯಾವುದು ಯಾವುದು ಕೈಲಾಸಗಿರಿ ಇದಲ್ಲ, ಅದವ ನೋಡೇ ಇಲ್ಲ ಅಂತ ತಿಳ್ಕೊಳ್ಳೋಣ. ಅದರಿಂದ ವ್ಯಾವೃತ್ತಿ ಹೆಂಗೆ ಬರುತ್ತೆ ಅವನಿಗೆ ಅಂದರೆ ಪರ್ವತ ಅಂತ ಹೇಳಿದ ಮೇಲೆ ವಸ್ತು ಅದು ವಸ್ತುತ್ವೇನ ಆ ಪ್ರತೀತಿ ಕೂಡ ಸಾಮಾನ್ಯತೆ ಇದ್ದೇ ಇದೆ, ಇದು ಯಾವುದು ಅಲ್ಲ ಅಂತ ಬರುತ್ತೆ ಅವನಿಗೆ. ಯಾವುದ್ಯಾವುದು ವಸ್ತುತ್ವೇನ ವಸ್ತುವಾಗಿದೋ ಅದು ಯಾವುದೂ ಇದಲ್ಲ ಅಂತ ಸಾಮಾನ್ಯತಃ ಜ್ಞಾನ ಇದೆ. ಅದು ಅದು ಕೂಡ ಪ್ರಮಾ ವಿಷಯವಾದ್ದರಿಂದ ಯಥಾರ್ಥ ಜ್ಞಾನಕ್ಕೆ ವಿಷಯ ಆಗೋದ್ರಿಂದ ಪ್ರಮೇಯತ್ವೇನ ಸಾಮಾನ್ಯತೆ ಜ್ಞಾನ ಇದೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ವಸ್ತು ಇಲ್ಲೇ ಆದರೂ ಕೂಡ ಬರುತ್ತೆ. ಘಟ ನೋಡಿ, ಶಶವಿಷಾಣ ಅಲ್ಲ ಇದು ಅಂತ ವಸ್ತು ಇಲ್ಲದೆ ಆದರೂ ಕೂಡ ಬರುತ್ತೆ. ವಸ್ತು ಇಲ್ಲದೆ ಇದ್ದರೆ ಹಾಗೆ ಇರಬೇಕು, ಅವನು ಗೊತ್ತಿರಬಾರ್ದು ಅಷ್ಟೇ. ಪದಾರ್ಥ ಅಂತ ಆಗಬೇಕಾದ್ರೆ ವಸ್ತು ಇರಬೇಕಲ್ವಾ? ಮುಂದೆ ಹುಟ್ಟೋ ಯಾವ ವಸ್ತುಗಿಂತ ಇದು ಮುಂದೆ ಹುಟ್ಟೋದು ಅಷ್ಟೇ. ಇದರ ದೃಷ್ಟಾಂತದಿಂದ ಅದು ಕೂಡ ವಸ್ತುವೆ ಅಂತ ಅವನು ಅನುಮಾನ ಮಾಡಿಕೊಂಡೇ ಆಮೇಲೆ ಹೋಗ್ತಾನೆ ಅಲ್ವಾ. ಮುಂದೆ ಹುಟ್ಟಿರತಕ್ಕಂಥದ್ದು ಅಷ್ಟೇ. ಈಗಿರತಕ್ಕಂಥ ಒಂದು ಮಗುವನ್ನು ನಾವು ಇದು ಪ್ರಮೇಯ ಅಂತ ತಿಳ್ಕೊಂಡ್ಮೇಲೆ ಮುಂದೆ ಹುಟ್ಟಿದಕ್ಕಂಥದ್ದು ಪ್ರಮೇಯ ಹೌದು ಅಲ್ವೋ, ಹಿಂದೆ ಹುಟ್ಟಿದ್ದು ಪ್ರಮೇಯ ಹೌದು ಅಲ್ವೋ. ಹಾಗೆ ಸರ್ವೇಷಾಂ ಆಯ್ತಲ್ಲ, ಘಟತ್ವಾದಿ ಜ್ಞಾ ಸಾಮಾನ್ಯತೆ ಇದೆ, ಘಟತ್ವಾದಿ ಜ್ಞಾನಂ ಅಸಾಧಾರಣತೆ ಐತಿ ಶೇಷ ಇಟ್ಕೋಬೇಕಲ್ಲಿ. ಸಾಮಾನ್ಯತಃ ಅಂತ ಹೇಳಿಬಿಟ್ರು, ಸಾಮಾನ್ಯತಃ ಘಟತ್ವಾದಿ ಜ್ಞಾನ ಎಂಬತಕ್ಕಂಥದ್ದು ಅಂದರೆ ಏನು? ಅಸಾಧಾರಣತೆಯ ಘಟತ್ವಾದಿ ಜ್ಞಾನ ಎಂಬುದು ಸಾಮಾನ್ಯತಃ ಅವನಿಗೆ ಇದ್ದೇ ಇದೆ ಅಂತ ಅರ್ಥ. ಅಂದರೆ ಏನು? ಅಸಾಧಾರಣತೆಯ ಇಲ್ಲ ಅಲ್ಲಿ, ಸಾಮಾನ್ಯತೆ ಅಷ್ಟೇ ಕೊಟ್ಬಿಟ್ರು. ಟೀಕಾರಾಯರು ಅಸಾಧಾರಣತೆ ಎಂಬ ಶಬ್ದ ಸೇರಿಸ್ಕೋಬೇಕು ನಾವು ಶೇಷ. ಹಾಗರೆ ಘಟತ್ವಾದಿ ಜ್ಞಾನಂ ಅಸಾಧಾರಣತೆಯ ಘಟತ್ವಾದಿ ಜ್ಞಾನಂ ಪದಾರ್ಥತ್ವೇನ ಪ್ರಮೇಯತ್ವೇನ ಅವನಿಗೆ ಸಾಮಾನ್ಯತಃ ಜ್ಞಾನ ಇದ್ದೇ ಇದೆ. ಅದನ್ನೇ ಘಟತ್ವಾದ್ಯಸಾಧಾರಣ ಧರ್ಮಜ್ಞಾನೇನ ಸಂಶಯಾದ್ಯನುತ್ಪತ್ತಿಂ ಅಭಿಲಷತಾಪಿ ಅದನ್ನು ಬಿಡಿಸ್ತಾ ಇದ್ದಾರೆ. ಘಟತ್ವಾದಿ ಅಸಾಧಾರಣ ಧರ್ಮಜ್ಞಾನದಿಂದ ಸಂಶಯ ಎಂಬತಕ್ಕಂಥದ್ದು ಕೂಡಲ್ಲ ತನ್ನಲ್ಲಿ. ನಾನು ದೇವದತ್ತನೋ ಘಟವ ಎಂಬ ಸಂಶಯ ಕೂಡಲ್ಲ ಅಂತ ಹೇಳತಕ್ಕಂಥ ವ್ಯಕ್ತಿಯೂ ಕೂಡ ಪ್ರಥಮಂ ಸರ್ವ ವ್ಯಾವೃತ್ತಿ ಜ್ಞಾನಂ ಅನ್ವೇಷ್ಟವ್ಯಮೇವ. ಅವನು ಕೂಡ ಸರ್ವ ವ್ಯಾವೃತ್ತಿ ಜ್ಞಾನ ಅವನಿಗೂ ಇರಬೇಕು. ಯಾರಿಗೆ? ಯಾರು ಘಟತ್ವಾದಿ ಅಸಾಧಾರಣ ಧರ್ಮ ಎಂಬತಕ್ಕಂಥದ್ದೇನಿದೆ ಅದರಿಂದ ಅಲ್ವಾ, ನನ್ನಲ್ಲಿ ಅಂಥ ಘಟತ್ವಾದಿ ಸಾಧಾರಣ ಧರ್ಮ ನನ್ನಲ್ಲಿ ಇಲ್ಲ, ಆದ್ದರಿಂದ ನಾನು ದೇವದತ್ತನೋ ಅಥವಾ ಘಟವಂತ ಸಂಶಯ ಬರೋದಿಲ್ಲ ಅಂತ ಯಾರು ಅಭಿಲಾಷ ಮಾಡ್ತಾ ಇದ್ದಾನೆ ಅವನಿಗೂ ಕೂಡ ಏನು ಮಾಡಬೇಕು? ಘಟತ್ವಾದಿ ಅಸಾಧಾರಣ ಧರ್ಮ ಜ್ಞಾನವನ್ನು ಅವನು ಒಪ್ಪದ ಅಂತ ಹೇಳಿದ್ರೆ ಆಗ ಮೊದಲು ಘಟಾದಿ ಸರಮಸ್ತ ವಸ್ತುಗಳಲ್ಲಿ ವ್ಯಾವೃತ್ತಿ ಜ್ಞಾನ ಇರಲೇಬೇಕು ಅಲ್ವಾ, ಅವನು ಕೂಡ ಒಪ್ಪಲೇಬೇಕು ಅವನು. ಹಾಗಾದರೆ ಸಮಸ್ತ ವ್ಯಾವೃತ್ತಿ ಜ್ಞಾನ ನಾವು ಮಾತ್ರ ಒಪ್ಪೋದಲ್ಲ, ಯಾರು ಸಂಶಯ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಘಟತ್ವಾದಿ ಅಸಾಧಾರಣ ಧರ್ಮದಿಂದ ಅಂದರೆ ಧರ್ಮಜ್ಞಾನದಿಂದ ಅವನು ಕೂಡ ಸರ್ವ ವ್ಯಾವೃತ್ತಿನ ಒಪ್ಪಲೇಬೇಕು. ಇಲ್ಲದೆ ಘಟದಲ್ಲಿ ಘಟತ್ವ ಇದೆ, ಪಟದಲ್ಲಿ ಪಟತ್ವ ಇದೆ, ಗೊತ್ತಾಗೋದು ಹೇಗೆ? ಘಟ ಪಟವೇ ಗೊತ್ತಿಲ್ಲ ಅಂದರೆ ಅಲ್ವಾ. ಹಾಗಾದ್ರೆ ನೀನು ಒಪ್ಪಿದ್ದಿ ಅಂತಾಯಿತು. ಘಟತ್ವಾದಿ ಜ್ಞಾನಂ ಅಸಾಧಾರಣತೆಯ ಘಟತ್ವಾದ್ಯ ಅಸಾಧಾರಣ ಧರ್ಮಜ್ಞಾನದಿಂದ ಸಂಶಯಾದಿಗಳು ಹುಟ್ಟಲ್ಲ ಅಂತ ಯಾರು ಹೇಳ್ತಾ ಇದ್ದಾನೆ ಅಂತಹ ಪೂರ್ವವಾದಿಯು ಕೂಡ ಪ್ರಥಮಂ ಸರ್ವಯಾವೃತ್ತಿ ಜ್ಞಾನಂ ಇಷ್ಟವ್ಯಮೇವ ಏಷ್ಟವ್ಯಮೇವ ಅವನು ಕೂಡ ಒಪ್ಪಲೇಬೇಕು ಸರ್ವಯಾವೃತ್ತಿ, ಇಲ್ಲ ಅಸಾಧಾರಣ ಮೇಲೆ ಜ್ಞಾನ ಬರ್ತದೆ ಅವನಿಗೆ. ತೇನ ವಿನ, ಯಾಕೆ ಸರ್ವ ವ್ಯಾವೃತ್ತಿ ಜ್ಞಾನವಿಲ್ಲ ಅಂದರೆ ಘಟತ್ವಾದೇಹ ಅಸಾಧಾರಣತೆಯ ಜ್ಞಾನ ಅಸಂಭವ. ಘಟತ್ವ ಈ ಘಟದಲ್ಲಿದೆ, ಪಟತ್ವ ಪಟದಲ್ಲಿದೆ ಗೊತ್ತಾಗಬೇಕಂದ್ರೆ ಘಟ ಪಟ ಎಲ್ಲ ಗೊತ್ತಿರಬೇಕು, ವ್ಯಾವೃತ್ತಿ ಜ್ಞಾನ ಗೊತ್ತಿರಬೇಕು. ಇಲ್ಲದೆ ಘಟತ್ವಾದಿ ಅಸಾಧಾರಣ ಧರ್ಮಜ್ಞಾನವು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ. ನಹಿ ಧರ್ಮಿಣಾಂ ಅಭಿವ್ಯಕ್ತತ್ವೇ ಧರ್ಮಚ ಅಸಾಧಾರಣ ಎಂಬವತಿ. ಧರ್ಮಿ ಎಂಬತಕ್ಕಂಥದ್ದೇನಿದೆ ಅದು, ಈಗ ಘಟ ಎಂಬತಕ್ಕಂಥದ್ದೇನಿದೆ ಅದು ಬೇರೆ ವಸ್ತುಗಳಿಂದ ವಿವಿಕ್ತ ಅಲ್ಲ ಅಂತ ಜ್ಞಾನ ಇತ್ತು ಅವನಿಗೆ ಅಂತ ಹೇಳಿದ್ರೆ ಆಗ ಧರ್ಮಚ ಧರ್ಮ ಎಂಬುದು ಅಸಾಧಾರಣ ಆಗೋದು ಹೇಗೆ? ಘಟತ್ವಾದಿಗಳು ಅಲ್ವಾ. ಹೇಗೆ? ಧರ್ಮಿಣಾಂ ಅಭಿವ್ಯಕ್ತತ್ವೇ ಘಟಪಟಾದಿ ಧರ್ಮಗಳೇನಿದೆ ಅದೆಲ್ಲೂ ಕೂಡ ಪರಸ್ಪರ ಭಿನ್ನವಾಗಿಲ್ಲ ಎಂಬತಕ್ಕಂಥ ಅವರಿಗೆ ಜ್ಞಾನ ಇಲ್ಲ ಅಂತಾದರೆ ಧರ್ಮ ಮಾತ್ರ ಅಸಾಧಾರಣ ಆಗೋದು ಹೇಗೆ ಅಲ್ವಾ? ಧರ್ಮಗಳೇನಾಗಿರಬೇಕು ಮೊದಲು?
ಧರ್ಮವು ಅಸಾಧಾರಣ ಅಂತ ಹೇಳಬೇಕಾಗಿದ್ದರೆ ಹಾಗೆ ಇದರಲ್ಲಿರ್ತಕ್ಕಂಥ ಧರ್ಮ ಅದರಲ್ಲಿಲ್ಲ, ಅಲ್ಲಿರ್ತಕ್ಕಂಥ ಧರ್ಮ ಇದರಲ್ಲಿಲ್ಲ ಅಂತ ಜ್ಞಾನ ಇರಬೇಕು. ಹಾಗೆ ವ್ಯಾವೃತ್ತಿ ಜ್ಞಾನ ಮೊದಲು ಬೇಕು. ವ್ಯಾವೃತ್ತಿ ಜ್ಞಾನ ಬಂದರೆ ಆಗ ಅನೇಕ ವಸ್ತುಗಳ ಜ್ಞಾನ ಬಂದಿರುತ್ತೆ. ಆಗ ಅಸಾಧಾರಣ ಧರ್ಮ ಅದರದ್ದು ಇದ್ದು ಬರುತ್ತೆ. ಹಾಗೆ ಅಸಾಧಾರಣ ಧರ್ಮ ಜ್ಞಾನ ಎಲ್ಲ ವಸ್ತುಗಳು ಬರಬೇಕಾಗಿದ್ದೆ ಸರ್ವ ವ್ಯಾವೃತ್ತವಾದ ವಸ್ತುಗಳ ಜ್ಞಾನ ಇರಬೇಕು ಅವನಿಗೆ ಅಲ್ವಾ. ಹಾಗೆ ನೀನು ಕೂಡ ಸರ್ವ ವ್ಯಾವೃತ್ತಿ ಒಪ್ಪೇ ಇದ್ದಿ. ನಹಿ ಧರ್ಮಣಾಂ ಅವ್ಯಕ್ತ ಧರ್ಮ ಸಹ ಅಸಾಧಾರಣ ಎಂಬವತಿ ನ ಚ ಸರ್ವಜ್ಞತಾ ಆಪ ಅಥವಾ ದೋಷ. ಅದಿಲ್ಲ ಈಗ ಧರ್ಮಿಣಾಂ ಅವಿವ್ಯಕ್ತತ್ವೇ ಧರ್ಮಸ್ಯ ಅಸಾಧಾರಣ ನಹಿ ಭವತಿ ನ ಚ ಸರ್ವಜ್ಞತಾ ದೋಷ. ಹಾಗಾದ್ರೆ ಅದೊಂದು ಉಳಿತು ಈಗಾಗಲೇ ಸರ್ವಜ್ಞತ್ವ ಎಂಬತಕ್ಕಂಥ ಬರಬೇಕಾಗಿತ್ತಲ್ಲ ಅಂತ ಹೇಳಿದ್ರು. ಅದಕ್ಕೆ ಸಾಮಾನ್ಯತಃ ಸರ್ವವ್ಯಾವೃತ್ತಿ ಜ್ಞಾನಸ್ಯ ಉಚ್ಚಮಾನತ್ವ ಸಾಮಾನ್ಯತಃ ಇದೆ ಅಂತ ಹೇಳ್ತಾ ಇದ್ದೀವಿ ನಾವು ಅಲ್ವಾ. ಸಾಮಾನ್ಯತಃ ಸರ್ವಜ್ಞಾನಸ್ಯ ಚ ಪ್ರಾಣಭನ್ಮಾತ್ರ ವೃತ್ತಿತ್ವ. ಸಾಮಾನ್ಯತಃ ಜ್ಞಾನ ಎಂಬುದು ಪ್ರಾಣ ಕಂಠದಲ್ಲಿ ಪ್ರಾಣ ಇರೋರು ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಗೊತ್ತಾಯ್ತಾ? ಯಾವ ವಸ್ತು ಯಾವ ಪ್ರಾಣಿಯೇ ಆಗಲಿ ಅದಕ್ಕೆ ನಾನು ಅಂತ ಹೇಳಿದ ಮೇಲೆ ಸಮಸ್ತ ವಸ್ತುಗಳಿಂದ ಪದಾರ್ಥತ್ವೇನ ಪದಾರ್ಥ ಜ್ಞಾನ ಏನು ಇದ್ದೇ ಇರುತ್ತೆ ಅವರಿಗೆ ಅದು ನಾನಲ್ಲ ಅಂತ ಅವರಿಗೆ ಪ್ರಾಣಭನ್ ಮಾತ್ರ ಸ್ಯ ಅಂದರೆ ಪ್ರಾಣತ್ವಾವ ಚಿನ್ನ ಪ್ರಾಣಿಗಳಲ್ಲಿ ಇದ್ದೇ ಇರುತ್ತೆ. ಎಲ್ಲರಿಗೂ ಬಂದೇ ಇರುತ್ತೆ. ನಾನು ಅಂತ ಅವನು ಜ್ಞಾನ ಬಂತು ಅಂದರೆ ಈ ಯಾವುದು ಅಲ್ಲ ಅಂತ ಸಾಮಾನ್ಯ ಜ್ಞಾನ ಇದ್ದೇ ಯಾವುದು ಅಲ್ಲ ಅಂತ ಹೇಳ್ತಾನೆ. ಘಟ ಅಲ್ಲ ಪಟ ಅಲ್ಲ ಅಂದರೆ ಅದೆಲ್ಲ ಹೇಳಿಕ್ ಬರಲ್ಲ ಅವನಿಗೆ, ಗೊತ್ತಿದ್ರೆ ಬರುತ್ತೆ ಅಷ್ಟೇ. ನಚ ಸರ್ವಾತ್ಮಕವಿಧಂ ಕಿಂತು ಸ್ವಯಮೇವೈತಿ ಧರ್ಮ ರೂಪೇಣ ಪ್ರದೀಯಮಾನಸ ಭೇದಸ್ಯ ಸಾಮಾನ್ಯತಃ ಸರ್ವ ಪ್ರದಿಯೋಗಿತ್ವ ಸ್ಮರ್ಯಮಾಣ ಕತಿಪಯ ವಿಶೇಷ ಪ್ರದಿಯೋಗಿತ್ವ. ಅಂದರೆ ಮತ್ತು ಸಾಮಾನ್ಯತಃ ಅಂದರೆ ಎಷ್ಟು ವಸ್ತುಗಳ ಜ್ಞಾನ ರೀ ಅಂತ ಪ್ರಶ್ನೆ ಬಂದರೆ ಅವನ ಸ್ಮರ್ಯಮಾನ ಅವನ ಯೋಗ್ಯತೆಗೆ ಎಷ್ಟು ಸ್ಮರಣೆ ಮಾಡಿ ಬರಬಹುದೋ ಅಷ್ಟು ವಸ್ತುಗಳ ಜ್ಞಾನ ಬಂದೇ ಬರುತ್ತೆ. ಆಮೇಲೆ ಪದಾರ್ಥತ್ವೇನ ಉಳಿದ ವಸ್ತುಗಳು ಕೂಡ ನಾನಲ್ಲ ಅಂತ ಜ್ಞಾನ ಬಂದೇ ಬರುತ್ತೆ. ಸರ್ವ ಪ್ರದಿಯೋಗಿತ್ವ ಸ್ಮರ್ಯಮಾನ ಸ್ಮರ್ಯಮಾನ ಕತಿಪಯ ವಿಶೇಷ ಪ್ರತಿಯೋಗಿತ್ವ ಮಾತ್ರ ಅನುಭೂಯತೆ ಅಷ್ಟೇ. ಅವನಿಗೇನು ಸ್ಮರಣೆ ಬರಲಿಕ್ಕೆ ಯಾವುದು ವಸ್ತುಗಳಿದೆ ತತ್ ಪ್ರತಿಯೋಗಿಕ ಭೇದ ಎಂಬುದಕ್ಕ ತತ್ ಪ್ರತಿಯೋಗಿಕತ್ವ ಮಾತ್ರ ಅನುಭೂಯತೆ ಅಷ್ಟೇ ಅಲ್ವಾ. ಎಲ್ಲಿ ಎಲ್ಲಿ ತತ್ ಪ್ರತಿಯೋಗಿತ್ವ ಎಲ್ಲಿ ಅನುಭೂಯತೆ? ಭೇದದಲ್ಲಿ. ಭೇದ ಅನಂತ ಧರ್ಮಗಳಲ್ವಾ, ಅದು ಅನಂತ ಧರ್ಮಗಳಲ್ಲಿ ಅವನಿಗೆ ಸ್ಮರ್ಯಮಾನವಾದ ಯಾವುದವನು ಸ್ಮರಣೆ ಮಾಡಲಿಕ್ಕೆ ಯಾವುದೇ ಬರುತ್ತೆ ತಕ್ಷಣ ಯಾವುದೋ ಸಮೀಪದ ವ್ಯವಹಾರ ಇಟ್ಕೊಂಡು ಅದು ಮಾತ್ರ ಜ್ಞಾಪಕ ಬರುತ್ತೆ ಅಷ್ಟೆ. ಮನೆಯಲ್ಲಿ ಇವನು ತಮ್ಮ ಅಂತ ಹೇಳಿಕೊಳ್ಳಿ ಅಂದರೆ ಅರ್ಥ ಇವನು ತಮ್ಮ ಅಂತ ಹೇಳ್ಕೊಂಡು ಅಣ್ಣಂದ್ರೆ ಯಾರೂ ಅಲ್ಲ, ಅಕ್ಕಂದ್ರೆ ಯಾರೂ ಅಲ್ಲ, ತಂಗಿ ಯಾರೂ ಅಲ್ಲ ಅಂತ ಹಿಂಗೆ ಬಂದ್ಬಿಡುತ್ತೆ. ಇವನು ತಮ್ಮ ಅಂತ ಹೇಳಿದ ಮಾತ್ರಕ್ಕೆ ಅಷ್ಟು ಮಾತ್ರ ಬರುತ್ತೆ. ಅಂದರೆ ಆ ವ್ಯಕ್ತಿಗಳ ಮೇಲೆ ಹೋಗುತ್ತೆ, ಅದು ವ್ಯವಹಾರದ ಮೇಲೆ ಹೋಗುತ್ತೆ. ಅವರು ಎಷ್ಟೆಷ್ಟು ವ್ಯಾವಹಾರಿಕ ಪ್ರಪಂಚವನ್ನು ಅವರು ನೋಡಿರ್ತಾರೋ ಅಷ್ಟು ವಸ್ತುಗಳು ಬರುತ್ತೆ ಅಲ್ವಾ. ಸಜಾತಿಯ ಮಾತ್ರ ಸಜಾತಿ ವಿಜಾತಿ ಯಾರು ಬೇಕಾದ್ರೂ ಎಲ್ಲ ಬರುತ್ತೆ. ಸಜಾತಿ ವಿಜಾತಿ ಎಲ್ಲ ಬರುತ್ತೆ. ತದೇವಂ ಭೇದಸ್ಯ ಧರ್ಮಿ ಪ್ರತೀತಾವೇವ ಪ್ರತೀತಿ ಸಂಭವಾತ್. ಧರ್ಮ ಪ್ರತೀತಿ ಆದಾಗ ಭೇದ ಪ್ರತೀತಿ ಬಂದೇ ಬರುತ್ತೆ ಎಂಬುದು ಕೂಡುತ್ತೆ. ನಿಮ್ಮ ಆಕ್ಷೇಪ ಯಾವುದು ಕೂಡಲ್ಲ, ಆದ್ದರಿಂದ ನಾ ತತ್ಸ್ವರೂಪ ತ್ವ ಬಂದಿದ್ದೆರಡು ಪ್ರಶ್ನೆ ಸರ್ವಜ್ಞನಾಗಲಿ ಅಂತೊಂದು, ಇನ್ನೊಂದು ಅಸಾಧಾರಣಾದ ಧರ್ಮಗಳೆಂಬತಕ್ಕಂಥದ್ದೇನಿದೆ ಅದು ಘಟತ್ವಾದಿಗಳು ಅಸಾಧಾರಣ ಧರ್ಮ ಅಂತ ತಿಳ್ಕೊಂಡಿರತಕ್ಕಂಥ ವ್ಯಕ್ತಿಗೆ ಘಟತ್ವಾದಿ ಅಸಾಧಾರಣ ಧರ್ಮ ನನ್ನಲ್ಲಿ ಇಲ್ಲ ಅಂತ ತಿಳ್ಕೊಂಡು ಸಂಶಯ ಆಕರಿ ಬರುತ್ತೆ. ಅದಕ್ಕೋಸ್ಕರ ಯಾಕೆ ಒಪ್ಪಬೇಕು ಸರ್ವ ವ್ಯಾವೃತ್ತಿಯನ್ನು ಅಂದರೆ ನೀನು ಕೂಡ ಸರ್ವ ವ್ಯಾವೃತ್ತಿ ಒಪ್ಪಲೇಬೇಕು. ಇಲ್ಲ ಅಸಾಧಾರಣ ಧರ್ಮ ಜ್ಞಾನ ಬರೋದು ಹೇಗೆ ನಿಮಗೆ ಅಲ್ವಾ. ಘಟಪಡಾದಿಗಳೆಲ್ಲವೂ ಕೂಡ ಭಿನ್ನ ಭಿನ್ನ ಅಂತ ಹೇಳಿ ಹಾಗೇನು ಹೇಳ್ತೀಯ? ಎಲ್ಲ ವಸ್ತುಗಳು ಜ್ಞಾನ ಬರಲೇಬೇಕು ನೀನು ಸರ್ವಜ್ಞಾನ ಅಂತ ಹೇಳ್ತೀಯ ನೀನು, ಹಾಗೆ ಹೇಳ್ತೀವಿ. ಸಾಮಾನ್ಯತಃ ಜ್ಞಾನ ಇದೆ ಅಂತ ಹೇಳ್ತೀಯಲ್ವಾ, ಹಾಗೆ ಇಲ್ಲಿ ಕೂಡ ಸಾಮಾನ್ಯತಃ ಜ್ಞಾನ ಇದೆ ಅಷ್ಟೆ. ನನ್ನ ಭೇದಸ್ಯ ಕಿಂ ಕೇವಲಸ್ಯ ಧರ್ಮಿ ಸ್ವರೂಪತ್ವ ಮೂತ ಪ್ರತಿಯೋಗಿ ಘಟಿತತ್ವಸ್ಯ. ಇನ್ನೊಬ್ಬರು ಪ್ರಶ್ನೆ ಹಾಕಿದ್ದೆ ಇದನ್ನು. ಇದು ಯಾರು ಬಹುಶಃ ಇವನು ಯಾರು ಅಂದರೆ ಈ ವಾಕ್ಯಗಳೇ ಇದೆ ಅಲ್ಲಿ. ಭೇದಸ್ಯ ಕಿಂ ಕೇವಲಸ್ಯ ಧರ್ಮಿ ಸ್ವರೂಪತ್ವ, ಭೇದ ಇದಲ್ಲ ಅದು ಭೇದ ಮಾತ್ರ, ಕೇವಲ ಭೇದ ಮಾತ್ರ ಧರ್ಮಿ ಸ್ವರೂಪನೋ ಅಥವಾ ಪ್ರತಿಯೋಗಿ ಘಟಿತಸ್ಯ ಭೇದಸ್ಯ ಧರ್ಮಿ ಸ್ವರೂಪತ್ವನೋ ಅಂತ ಕೇಳ್ತೀವಿ. ಏನು ಭೇದಸ್ಯ ಕೇವಲಸ್ಯ ಧರ್ಮಿ ಸ್ವರೂಪತ್ವ ಮೂತ ಪ್ರತಿಯೋಗಿ ಘಟಿತಸ್ಯ. ಧರ್ಮಿ ಸ್ವರೂಪತ್ವ ಭೇದಕ್ಕೆ ಹೇಳಿದ್ರಿ, ಕೇವಲ ಭೇದಕ್ಕೆ ಧರ್ಮಿ ಸ್ವರೂಪ ಹೇಳ್ತಾ ಇದ್ದೀರೋ ಅಂದರೆ ಘಟಜ್ಞಾನ ಬಂದಾಗ ಭೇದ ಎಂಬುದು ತೋರಬೇಕು ಹಾಗೆ ಹೇಳ್ತೀರೋ, ಅಥವಾ
ಪ್ರತಿಯೋಗಿ ಘಟಿತಸ್ಯ ಘಟಾತ್ ಪಟಃ ಭಿನ್ನಃ ಅಂತ ಹೇಳಿದಾಗ ಪ್ರತಿಯೋಗಿ ಘಟಿತವಾಗಿದೆ ಈಗ ಆ ರೀತಿಯನ್ನು ಅಂತ ಕೇಳ್ತಾರೆ. ನಾದ್ಯಃ ಕದಾಪಿ ಕೇವಲಸ್ಥೆ ತಸ್ಯ ಅಪ್ರತಿಭಾಸ ಅಂತ ಕೇವಲ ಭೇದ ಜ್ಞಾನ ಯಾವತ್ತೂ ನಮ್ಗೆ ಬಂದಿಲ್ಲ. ಕೇವಲ ಭೇದ ಜ್ಞಾನ ಭೇದ ಅಂತ ಎಲ್ಲ ಬರುತ್ತೆ ನಮಗೆ ಹಾಗೆ ಬರಲ್ಲ. ಇನ್ನೇ ಬರುತ್ತೆ ಘಟಾತ್ ಪಟಃ ಭಿನ್ನ ಅಂತ ಆಗಲಿ ಪಟಾತ್ ಘಟಃ ಭಿನ್ನ ಅಂತ ಆಗಲಿ ಬರುತ್ತೆ. ಹಾಗೆ ಭೇದ ಘಟಿತವ ಪ್ರತಿಯೋಗಿ ಘಟಿತವಾಗಿಯೇ ಬರೋದು. ಘಟಾತ್ ಅನಿಯೋಗಿಕ ಪಟಃ ಭಿನ್ನ ಅಂತ ಹೇಳಿದ್ರೆ ಪ್ರತಿಯೋಗಿಕ. ಹಾಗೆ ಅನಿಯೋಗಿಕತ್ವ ಪ್ರತಿಯೋಗಿಕತ್ವ ಸಂಬಂಧವಿಲ್ಲದೆ ಕೇವಲ ಭೇದ ಜ್ಞಾನ ಬರೋದಿಲ್ಲ. ಕದಾಪಿ ಕೇವಲ ಸಸ್ಯ ಅಪ್ರತಿಭಾಸ ಆದರೆ ಬರೀ ಭೇದ ಎಂಬುದಾಗಿ ಎಲ್ಲೂ ನಮ್ಗೆ ತೋರಲ್ಲ. ಕೇವಲ ಭೇದ ಅಂದ್ರೆ ಹಾಗೆ ಅಲ್ವಾ? ಹಾಗೆ ಪಟ ಬಂದ ಕೂಡ ನಮಗೆ ಭೇದ ಕಂಡುಬಿಡಬೇಕು, ಹಂಗೆ ಕಾಣ್ತಾ ಅಲ್ಲ ನಮಗೆ ಅಲ್ವಾ? ದ್ವಿತೀಯ ಪ್ರತಿಯೋಗಿ ಘಟಿತ ಅಂತ ಹೇಳಬೇಕು. ಹಾಗೆ ಪ್ರತಿಯೋಗಿನೋಪಿ ಧರ್ಮಿ ಸ್ವರೂಪತ್ವ ಪತ್ಯ ಸರ್ವ ಅದ್ವೈತ ಪ್ರಸಂಗ. ಹಾಗೆ ಆಯಿತು. ಭೇದ ಒಂದೇ ನಮಗೆ ತೋರಲ್ಲ ಅಂತ ಹೇಳಿದ ಮೇಲೆ ಪ್ರತಿಯೋಗಿ ಘಟಿತವಾಗಿ ತೋರುತ್ತೆ ಅಂತ ಹೇಳಬೇಕು ನಾವು. ಪ್ರತಿಯೋಗಿ ಘಟಿತವಾಗಿ ತೋರುತ್ತೆ ಅಂತ ಹೇಳಬೇಕು. ಆದರೆ ಪ್ರತಿಯೋಗಿಯೂ ಕೂಡ ಭೇದದ ಪ್ರತಿಯೋಗಿ ಕೂಡ ತೋರ್ತಾ ಇರೋದ್ರಿಂದ ಪ್ರತಿಯೋಗಿಯೂ ಕೂಡ ಏನಾಯಿತು? ಧರ್ಮಿ ಸ್ವರೂಪ ಅಂತ ಆಯಿತು. ಹಾಗೆ ಒಂದೇ ಒಂದು ಘಟ ಉಳಿತು ಅಷ್ಟೇ, ಎಲ್ಲವೂ ಘಟ ಸ್ವರೂಪ ಅಲ್ವಾ? ಸರ್ವ ಅದ್ವೈತ ಪ್ರಸಂಗ. ಅದ್ವೈತ ಅಂದರೆ ಎಲ್ಲ ಅದ್ವೈತ ಮತ ಹೊಂದಲಿ ಅಂತ ಅರ್ಥ ಅಲ್ಲ, ಅದಕ್ಕೆ ಎಲ್ಲ ಒಂದೇ ವಸ್ತು ಉಳಿಬೇಕಾದೀತು ಅಂತ ಅರ್ಥ ಅದಕ್ಕೆ. ದ್ವಿತೀಯ ಪ್ರತಿಯೋಗಿನೋಪಿ ಧರ್ಮಿ ಸ್ವರೂಪತ್ವ ಪಥ್ಯ. ಭೇದ ಎಂಬತಕ್ಕಂಥದ್ದು ಪ್ರತಿಯೋಗಿ ಸಹಿತವಾಗಿಯೇ ಭೇದ ಜ್ಞಾನ ಬರೋದು ಅಂತಾದರೆ ಪ್ರತಿಯೋಗಿಯೂ ಕೂಡ ಧರ್ಮಿ ಸ್ವರೂಪ ಆಯಿತು, ಬರೀ ಭೇದ ಮಾತ್ರವಲ್ಲ. ಆಗಲಿ ಅಂತ ಪ್ರಶ್ನೆ ಬಂದರೆ, ಹಾಗೆ ಅಯಂ ಘಟ ಅಂತ ಬಂತು ಅಂತ ಹೇಳಿದ್ರೆ ಎಲ್ಲ ವಸ್ತುಗಳೂ ಕೂಡ ಪ್ರತಿಯೋಗಿ ಕೂಡ ಅದರಲ್ಲಿ ಧರ್ಮಿ ಸ್ವರೂಪ ಆಗೋಯಿತು. ಆದರೆ ಘಟ ಒಂದು ಉಳಿತು ಅಷ್ಟೇ, ಇನ್ಯಾವುದೂ ಇಲ್ಲ ಅಂತಾಯಿತು. ಮೈವಂ ಪ್ರತಿಯೋಗಿನಃ ನಿರೂಪಕತ್ವೇನ ಬಹಿರಂಗತ್ವ ಅಂತ ಹೇಳ್ತಾರೆ. ಈಗ ನಿರೂಪ್ಯ ನಿರೂಪಕ ಭಾವ ಅಂತ ಒಂದಿದೆ. ಯಾವುದು ಯಾವುದರಿಂದ ನಮಗೆ ನಿರೂಪಿತವಾಗತ್ತೋ, ಈಗ ಭೇದದಿಂದ ನಮಗೆ ನಿರೂಪಿತವಾಗುವುದು ಯಾವುದು? ಧರ್ಮಿ. ಭೇದದಿಂದ ನಿರೂಪಿತವಾದದ್ದು ಅಥವಾ ದೇವದತ್ತ ಅಂತ ಹೇಳ್ಕೊಳ್ಳೋಣ ಅಲ್ವಾ? ನಿರೂಪಕ ಯಾವುದಾಯಿತು? ಭೇದ ಆಯಿತು. ಹಾಗೆ ಭೇದಕ್ಕೆ ಮತ್ತು ದೇವದತ್ತನಿಗೆ ನಿರೂಪ್ಯ ನಿರೂಪಕ ಭಾವ ಅಂದರೆ ಏನು? ಯಾವುದರಿಂದ ನಮಗೆ ಆ ವಸ್ತುವಿನ ಜ್ಞಾನ ಬರುತ್ತೋ ಅದು ನಿರೂಪಕ. ಆ ವಸ್ತು ನಿರೂಪಕವಾದದ್ದು ಯಾವುದು? ಅದು ನಿರೂಪಿತವಾದದ್ದು ಯಾವುದು? ಅದು ವಸ್ತು. ಈ ಉದಾಹರಣೆಗೆ ಯಾವುದು ಹೇಳ್ಬೋದಕ್ಕೆ? ಲಂಬಕರ್ಣಮಾನಯ ಅಂತ ಹೇಳ್ತೀವಿ ನಾವು. ಲಂಬಕರ್ಣ ಅಂದರೆ ಉದ್ದುದ್ದ ಕಿವಿ ಉಳ್ಳವನು ಬರಲಿ ಅಂತ. ಉದ್ದುದ್ದ ಕಿವಿ ಉಳ್ಳವನು ಬರಲಿ. ಇಲ್ಲಿ ಬರಲಿ ಎಂಬತಕ್ಕಂಥದ್ದು ಆಗಮನ ಕ್ರಿಯಾ. ಆಗಮನ ಕ್ರಿಯೆಯಲ್ಲಿ ದೇವದತ್ತ ಮಾತ್ರ ಬರೋದಲ್ಲ, ಇನ್ಯಾರು ಬರ್ತಾ ಇದ್ದಾರೆ? ಲಂಬ ಕಿವಿಗಳು ಬರ್ತಾ ಇದೆ. ಹಾಗಾದರೆ ಲಂಬಕರ್ಣ ಎಂಬತಕ್ಕಂಥದ್ದೇನಿದೆ, ಲಂಬಕರ್ಣ ಎಂಬತಕ್ಕಂಥದ್ದೇನಿದೆ ಅದು, ಅದರಿಂದ ನಿರೂಪಿತವಾದದ್ದು ಯಾವುದು ಅಂದರೆ ದೇವದತ್ತ. ದೇವದತ್ತ ಅಂತ ಗೊತ್ತಾಗೋದು ಹೇಗೆ? ಅದೇ ಉದ್ದ ಕಿವಿ ಇದ್ದಾರಲ್ಲೋ ಅವನು ಅಂತ ಹೇಳಬೇಕು. ಸದಾ ವೈಷ್ಣವ ಬಳಿತ ಅಂತ, ಸದ್ವೈಷ್ಣವ ಬಳಿತ ಅಂತ ಹೇಳು. ಲಂಬಕರಣ ಮಾನಯ ಅಂತ ಹೇಳುವಾಗ ಲಂಬಕರಣದಿಂದ ನಿರೂಪಿತವಾದವನು ಯಾರು ಅಂತ? ದೇವದತ್ತ ಅಲ್ವಾ? ದೇವದತ್ತ ಅಂತ ಗೊತ್ತಾಗೋದು ಹೇಗೆ ನಮಗೆ? ಇವನು ಆ ಲಂಬಕರಣ ಇದ್ದಿದ್ದರಿಂದ ಅಲ್ವಾ? ಹಾಗೆ ಲಂಬಕರಣ ಎಂಬತಕ್ಕಂಥದ್ದೇನಿದೆ ಅದು ನಿರೂಪಕ. ಯಾವುದಕ್ಕೆ? ದೇವದತ್ತನಿಗೆ ಅಲ್ವಾ? ನಿರೂಪಿತ ಯಾವುದೋ ದೇವದತ್ತ. ಹಾಗೆ ಲಂಬಕರಣದಿಂದ ಲಂಬಕರಣ ನಿರೂಪಿತ ದೇವದತ್ತ ಅಂತ ನಮಗೆ ಬೋಧ ಬರುತ್ತೆ. ದೇವದತ್ತ ನಿರೂಪಕ ಲಂಬಕರಣ ಅಂತ ಬರುತ್ತಾ? ಹಾಗೇ ಆಯಿತು. ಹಾಗೆ ಭೇದ ಎಂಬತಕ್ಕಂಥದ್ದಿದಲ್ಲ ಅದು ಧರ್ಮಿ ಸ್ವರೂಪ ಅಂತ ಹೇಳುವಾಗ, ಭೇದವು ಧರ್ಮಿ ಸ್ವರೂಪ ಅಂತ ಹೇಳುವಾಗ ಅವನೇನು ಪ್ರಶ್ನೆ ಮಾಡಿದ್ದವನು ಅಂದರೆ, ಪ್ರತಿಯೋಗಿ ಘಟಿತವಾದ ಭೇದ ಎಂಬತಕ್ಕಂಥದ್ದೇ ಇಲ್ಲ ಅದು ಧರ್ಮಿ ಸ್ವರೂಪವೋ ಅಥವಾ ಪ್ರತ್ಯೇಕವಾಗುವೋ ಅಂತ ಕೇಳಿದ. ಹಾಗೆ ಪ್ರತಿಯೋಗಿಯಿಂದ ನಿರೂಪಿತವಾದದ್ದು ಯಾವುದು? ಭೇದ ಅಲ್ವಾ? ಭೇದ ಎಂಬುದು ನಿರೂಪಕ ಆಯಿತು ಅಲ್ವಾ? ನಿರೂಪಿತಕ್ಕೆ ಏನು ಉಂಟಾಗುತ್ತೋ ಅದು ನಿರೂಪಕಕ್ಕೂ ಕೂಡ ಬಂದೇ ಬರುತ್ತೆ. ನಿರೂಪಿತಕ್ಕೆ ಯಾವುದು ಏನು ಉಂಟಾಗುತ್ತೋ ಅದು ನಿರೂಪಕಕ್ಕೂ ಬಂದೇ ಬರುತ್ತೆ. ಹೇಗೆ?
ನಿರೂಪಿತವಾದದ್ದಕ್ಕೆ ಏನು ಉಂಟಾಗುತ್ತೋ ಅದು ನಿರೂಪಕ ಅಂತಂದರೆ ಹಾಗಾದ್ರೆ ಏನು ಹೇಳಿದಾಗಾಯಿತು ಲಂಬಕಿರಣ ಮಾನೆಯ ಅಂತ ಹೇಳುವಾಗ ಯಾವುದು ನಿರೂಪಿತವಾದದ್ದ್ಯಾವುದು ನಿರೂಪಕವಾದದ್ದ್ಯಾವುದು ಲಂಬಕರಣದಿಂದ ನಿರೂಪಿತನಾದವನ್ಯಾವುದು ದೇವದತ್ತ ಅಲ್ವಾ ದೇವದತ್ತನಿಂದ ನಿರೂಪಕವಾದದ್ದ್ಯಾವುದು ಲಂಬಕರಣ ಇಲ್ಲೇನಾಯಿತು ಅಂದರೆ ನಿರೂಪಿತಕ್ಕೆ ಅಂದರೆ ದೇವದತ್ತನಿಗೆ ಏನು ಹೇಳ್ತೀವೋ ನಾವು ಅದು ನಿರೂಪಕಕ್ಕೂ ಬರಬೇಕು ಲಂಬಕರಣಕ್ಕೂ ಬರಬೇಕು ಲಂಬಕರಣಂ ಆನೆಯ ಅಂತ ಹೇಳಿದಾಗ ದೇವದತ್ತನನ್ನು ಆನೆಯ ರೂಪ ಕ್ರಿಯಾದಲ್ಲಿ ಅವರಿಗೆ ಆಗಮನ ಇದೆ ಅಂತ ಹೇಳಿದ್ರೆ ಕಿವಿ ಕೂಡ ಬಂದೇ ಬರುತ್ತೆ ಅಂತ ಅವರು ಹೇಳೋದು ಹಾಗೆ ಭೇದಕ್ಕೆ ಪ್ರತಿಯೋಗಿ ಏನಿದೆ ಅದು ನಿರೂಪಿತ ಅಂದರೆ ಪ್ರತಿಯೋಗಿಯಿಂದ ನಿರೂಪಿತವಾದದ್ದು ಭೇದ ಪ್ರತಿಯೋಗಿ ಇಲ್ಲದೇ ಮಾಡೋದು ಘಟಾತ್ ಪಟಃ ಭಿನ್ನ ಅಂತ ಹೇಳಬೇಕಾಗಿದ್ರೆ ಪ್ರತಿಯೋಗಿ ಇಲ್ಲ ಅಂತ ಹೇಳಿದ್ರೆ ಆಗ ಭೇದ ಜ್ಞಾನ ಬರಲ್ಲ ಹಾಗೆ ಭೇದ ಎಂಬುದು ಧರ್ಮಿ ಸ್ವರೂಪ ಅಂತ ಹೇಳಿದ್ಮೇಲೆ ನಿರೂಪಿತವಾದದ್ದು ಯಾವುದು ನಿರೂಪಿತವಾದ್ದು ಯಾವುದು ಪ್ರತಿಯೋಗಿ ಅದು ಕೂಡ ಧರ್ಮಿ ಸ್ವರೂಪ ಆಯ್ತಲ್ಲ ಅಂತ ಗೊತ್ತಾಗಲಿಲ್ವ ಈಗ ಒಂದು ನೀ ಮತವಳಿ ಈಗ ನಿರೂಪಿತ ಯಾವುದು ನಿರೂಪಕ ಯಾವುದು ತಿಳ್ಕೋಬೇಕು ಸರಿಯಾಗಿ ಯಾವುದರಿಂದ ಯಾವ ವಸ್ತುವು ನಮಗೆ ತಿಳಿಯಲ್ಪಡುತ್ತೋ ಅದು ನಿರೂಪಿತವಾದದ್ದು ಲಂಬಕರಣದಿಂದ ದೇವದತ್ತ ನಮಗೆ ಗೊತ್ತಾಗ್ತಾನೆ ಹಾಗಾದರೆ ನಿರೂಪಿತ ಆಯಿತು ದೇವದತ್ತ ಯಾವುದರಿಂದ ಲಂಬಕರಣಗಳಿಂದ ಲಂಬಕರಣದಿಂದ ಉದ್ದ ಕಿವಿಗಳಿಂದ ನಿರೂಪಿತನಾದವನು ಯಾರು ಹಾಂ ದೇವದತ್ತ ಅಲ್ವಾ ನಿರೂಪಕ ಯಾರು ದೇವದತ್ತ ನಿರೂಪಕವಾದದ್ದು ಯಾವುದು ಅಂದರೆ ಅಂತ ತೋರಿಸಿದ್ದು ಯಾವುದು ದೇವದತ್ತ ಇವನು ಅಂತ ಲಂಬಕರಣ ಇಷ್ಟೊಂದು ನಿಯಮ ಗೊತ್ತಾಯ್ತಲ್ಲ ಈಗ ಇನ್ನೊಂದು ನಿಯಮ ಇದೆ ನಿರೂಪಿತಕ್ಕೆ ಯಾವುದು ಯಾವುದು ಧರ್ಮವನ್ನು ಹೇಳಿರ್ತಾರೋ ಅದು ನಿರೂಪಕಕ್ಕೂ ಬರುತ್ತೆ ಅಂತ ಒಂದು ನಿಯಮ ಅದಕ್ಕೆ ಲಂಬಕರಣ ಮಾನೆಯ ನಿರೂಪಿತ ಯಾವುದು ದೇವದತ್ತ ಅಲ್ವಾ ಅವನಿಗೇನು ಹೇಳಿದ್ವಿ ನಾವು ಕರ್ಕೊಂಬ ಅಂತ ಹೇಳಿದ್ವಿ ಆನೆಯ ಅಂತ ಹೇಳಿದ್ವಿ ಆಗ ಬರೀ ದೇವದತ್ತ ಕಿವಿ ಬಿಟ್ಬಿಟ್ಟು ದೇವದತ್ತ ಮಾತ್ರ ಬರ್ತಾನ ಲಂಬಕರಣವುಳ್ಳ ದೇವದತ್ತನೇ ಬರೋದು ಆದರೆ ಲಂಬಕರಣಕ್ಕೂ ಕೂಡ ಆನೆಯನ ಅನ್ವಯ ಬಂತು ಇದು ಒಂದು ನಿಯಮ ಆಯ್ತಾ ಅದೇ ರೀತಿ ಇಲ್ಲಿ ಪ್ರತಿಯೋಗಿಯಿಂದ ನಿರೂಪಿತವಾದದ್ದು ಭೇದ ಅಂತ ಹೇಳಿದ್ಮೇಲೆ ಭೇದಕ್ಕೆ ನೀವು ಧರ್ಮಿ ಸ್ವರೂಪ ಹೇಳಿದ್ರೆ ನಿರೂಪಿತಕ್ಕೆ ಏನು ಹೇಳ್ತಾರೋ ಅದು ಕೂಡ ನಿರೂಪಕಕ್ಕೂ ಬರಬೇಕಲ್ವ ಪ್ರತಿಯೋಗಿ ಕೂಡ ಧರ್ಮಿ ಸ್ವರೂಪ ಅಂತ ಆಯ್ತಲ್ಲ ಅಂತ ದಂಡಿ ದೇವದತ್ತ ಅಂದರೆ ದಂಡ ಬಿಟ್ಟು ಬರ್ಬೋದು ದಂಡಿ ದೇವದತ್ತ ಅಂದರೆ ದಂಡಿ ದೇವದತ್ತ ಅಂದರೆ ದಂಡ ನಿರೂಪಕ ಆಯಿತು ದೇವದತ್ತನಿಗೆ ಇಟ್ಕೋ ಅದನ್ನು ಇಟ್ಕೋ ಯಾರು ಬೇಡ ಅದನ್ನು ಬಿಟ್ಟು ಬರ್ಬೋದು ಅದೇ ಹೇಳಿ ಕಷ್ಟ ನಿಂಗೆ ಅದು ಈಗ ಚಿತ್ರಗುಂ ಆನೆ ಅಂತ ಹೇಳ್ತೀವಿ ದೇಹ ದಂಡಿ ದೇವದತ್ತ ಬೇಡ ಅಲ್ಲಿ ಏನಾಯ್ತು ವಿಶೇಷಣ ಎಂಬತಕ್ಕಂಥದ್ದು ದಂಡಜ್ಞಾನ ಇಲ್ಲ ಅಂತ ಹೇಳಿದ್ರೆ ದಂಡಿ ದೇವದತ್ತ ಎಂಬತಕ್ಕಂಥ ಅಭೇದ ಜ್ಞಾನ ಬರಲ್ಲ ಹಾಗಾದ್ರೆ ದಂಡದಿಂದ ನಿರೂಪಿತನಾದವನು ದೇವದತ್ತಾನ ಯಾವಾಗಲೂ ದಂಡ ಇಟ್ಕೊಂಡೇ ಇರ್ತಾನ ಅಲ್ಲಿ ನಿರೂಪಕ ನಿರೂಪಕ ಭಾವ ಇಲ್ಲ ಚಿತ್ರಗುಂ ಆನೆ ಅಂತ ಹೇಳೋಣ ಚಿತ್ರಗು ಅಂದರೆ ಏನು ಗೋ ಚಿತ್ರ ಚಿತ್ರವಾದ ಗೋವುಗಳು ಉಳ್ಳವನು ಚಿತ್ರಗು ಆದರೆ ಚಿತ್ರವಾದ ಗೋವುಗಳಿಂದ ನಿರೂಪಿತನಾದವನು ದೇವದತ್ತ ಆ ನಿಯಮಕ್ಕೆ ಭಂಗ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವುದಕ್ಕೆ ನಿರೂಪ್ಯಕ್ಕೂ ಮತ್ತೆ ನಿರೂಪಕಕ್ಕೂ ಅಲ್ಲ ನಿರೂಪಿತಕ್ಕೆ ಯಾವ ಯಾವ ಗುಣಧರ್ಮಗಳು ಹೇಳುತ್ತಾರೋ ಅದು ನಿರೂಪಕಕ್ಕೂ ಇರುತ್ತೆ ಎಂಬುದರಲ್ಲಿ ಇದಿದೆ ಎಕ್ಸೆಪ್ಷನ್ ಇದೆ ವಿರೋಧ ಇದೆ ವಿರೋಧ ಅಂದರೆ ಏನು ಎಲ್ಲ ಕಡೆ ಹೇಳಿಕ್ ಬರಲ್ಲ ಅದು ಅಂತ ಯಾಕೆಂದರೆ ಚಿತ್ರಗುಂ ಲಂಬಕರಣ ಸರಿ ಹೋಯ್ತು ಅದು ಅಲ್ಲಿ ಲಂಬಕರಣ ಬರದೆ ಲಂಬಕರಣ ಉಳ್ಳವನು ಹೆಂಗೆ ಬರ್ತಾನೆ ಅಂದರೆ ಅಲ್ಲಿ ಸರಿಗೆ ಹೋಯ್ತು ಅದು ಎಲ್ಲ ಕಡೆ ನಿಯಮ ಬರಲ್ಲ ಚಿತ್ರಗುಂ ಆನೆ ಅಂತ ಹೇಳುವಾಗ ಚಿತ್ರಾಹ ಗಾವಹ ಯಶಸಃ ಚಿತ್ರಗುಹು ಚಿತ್ರ ಚಿತ್ರವಾದ ಗೋವುಗಳು ಯಾರಿಗಿದೆಯೋ ಅವನು ಯಾರು ಯಜ್ಞದತ್ತ ಅವನು ತಗೊಂಬಣ್ಣ ನಾವು ಅಲ್ವಾ ಆದರೆ ಚಿತ್ರಗುಂ ಆನೆ ಅಂದರೆ ಚಿತ್ರ ಚಿತ್ರವಾದ ಗೋವುಗಳು ಬರ್ತಾ ಇದೆಯಾ ಹಾಗೆ ನಿರೂಪಿತಕ್ಕೆ ಯಾವುದು ಉಂಟಾಗುತ್ತೋ ಅದು ನಿರೂಪ ಬರುತ್ತೆ ಅಂತ ನಿಯಮ ಬಿದ್ದೋಯ್ತಾರೆ ಅಲ್ವಾ ಹಾಗೆ ಏನು ಹೇಳಿದ್ದವರು
ಭೇದ ಎಂಬತಕ್ಕಂಥದ್ದು ಪ್ರತಿಯೋಗಿಯಿಂದ ನಿರೂಪಿತವಾದದ್ದು ಅಲ್ವಾ. ಭೇದ ಎಂಬುದು ಪ್ರತಿಯೋಗಿಯಿಂದ ನಿರೂಪಿತವಾದದ್ದು. ನಿರೂಪಕ ಯಾವುದಾಯಿತು? ಪ್ರತಿಯೋಗಿ ಆಯಿತು. ನಿರೂಪಿತಕ್ಕೆ ಯಾವ ಧರ್ಮ ಹೇಳ್ತಾರೋ ಅದು ಅಲ್ವಾ. ನಿರೂಪಿತಕ್ಕೆ ಅಂದರೆ ಭೇದಕ್ಕೆ ಏನು ಹೇಳ್ತಾರೋ ಅದು ಧರ್ಮೀಯ ಸ್ವರೂಪ ಹೇಳಿದ್ರೆ ಪ್ರತಿಯೋಗಿಯು ನಿರೂಪಕಕ್ಕೂ ಬರಬೇಕು. ಅದು ಚಿತ್ರಕರಣ, ಅದು ಚಿತ್ರಕರಣ ಮಾನ್ಯ ಕೂಡ ಕೆಳಗಡೆ ಹೇಳಿದ್ದ, ಲಂಬಕರಣ ಮಾನ್ಯ ಅಂತ ಹೇಳಿದ್ದ, ಚಿತ್ರವಾದ ಕಿವಿ ಅಂತ ಅಲ್ವಾ. ಅಲ್ಲಿ ಬರ್ಬೋದು, ಇಲ್ಲಿ ಬರೋಲ್ಲ. ಹಾಗೆ ಇಲ್ಲಿ ಕೂಡ ಆ ನಿಯಮ ಎಂಬುದು ಸರ್ವತ್ರ ಎಲ್ಲ ಕಡೆ ಅನುಸರಿಸುವ ನಿಯಮವಲ್ಲ ಅದು. ಯಾಕೆಂದರೆ ಭೇದ ಎಂಬತಕ್ಕಂಥದ್ದು ಏನಾಗಿದೆ ಅಲ್ಲಿ ಹೇಳ್ತಾರೆ ನೋಡು, ಭೇದಸ್ಯ ಬಹಿರಂಗತ್ವಾದ ಅಲ್ಲ ಪ್ರತಿಯೋಗಿನಃ ಮೈವಂ ಪ್ರತಿಯೋಗಿನಃ ನಿರೂಪಕತ್ವೇನ ಬಹಿರಂಗತ್ವಾತ್. ಪ್ರತಿಯೋಗಿ ಎಂಬತಕ್ಕಂಥದ್ದು ನಿರೂಪಕ ಆಯಿತು. ಯಾವುದಕ್ಕೆ? ಭೇದಕ್ಕೆ ನಿರೂಪಕವಾಯಿತು. ಆದ್ದರಿಂದ ಅದು ಬಹಿರಂಗ ಆಯಿತು, ಹೊರಗಿನ ಅಂಗ ಅದು, ಧರ್ಮಿ ಸ್ವರೂಪ ಆಗೋದಿಲ್ಲ. ಮತ್ತು ನಾವು ನಿಯಮ ಹೇಳಿದ್ವಲ್ಲ ನಿರೂಪಿತಕ್ಕೆ ಯಾವುದಾಗುತ್ತೆ ಅದು ನಿರುಗ್ಗ ಆಗಬೇಕು ಅಂತ, ಅದು ಚಿತ್ರಗಳಲ್ಲಿ ವಿವಿಧ ತೋರಿಸಿದ್ವಲ್ಲ. ಕುತ್ರ ಚೇದ ಉಪಲಬ್ಧಂ ಏನು ನಿರೂಪಿತ ಸೇದ್ ಭವತಿ ತನ್ನ ನಿರೂಪಕತ್ಯ ಭಗವತಿ ಇದು ಎಲ್ಸಿದ್ದು ಎಲ್ಸಿದ್ದಾಯ್ತು ನಿಮಗೆ ಅಂತ ನಾವು ಕೇಳ್ತೇವೆ ಅವನ್ನ. ಏನು ಕುತ್ರ ಚ ಇದಂ ಉಪಲಬ್ಧಂ ಏನು ನಿರೂಪಿತ ಸೇದ್ ಭವತಿ, ನಿರೂಪಿತಕ್ಕೆ ಏನಾಗುತ್ತೋ. ಇದು ನಿರೂಪಿತ ಯಾವುದು? ದೇವದತ್ತ. ದೇವದತ್ತನಿಗೆ ಏನು ಉಂಟಾಗುತ್ತೋ ಅದು ಅವನ ನಿರೂಪಕಕ್ಕೂ ಬರಬೇಕು ಅಂದರೆ ಲಂಬಕರ್ಣಕ್ಕೂ ಬರಬೇಕಲ್ವಾ. ಅದೇ ಹೇಳ್ತಾರೋ ಅಂದರೆ ಲಂಬಕರ್ಣಮಾನ ಇತ್ಯಾದೋ ಇತಿ ಚೇನ್ನ. ಲಂಬಕರ್ಣ ಆನೆ ಅಂದರೆ ಕೇವಲ ಅಲ್ಲಿ ಲಂಬಕರ್ಣಗಳು ಇಲ್ಲದೆ ಕೇವಲ ದೇವದತ್ತನ ತರೋದಿಲ್ಲ. ದೇವದತ್ತ ಬಾ ಕರ್ಕೊಂಬ ಅಂತ ಹೇಳಿದ್ರೆ ಲಂಬಕರ್ಣವು ಬಂದೇ ಬರುತ್ತೆ. ಹಾಗೆ ನಿರೂಪಿತವಾದ ದೇವದತ್ತನಿಗೆ, ಲಂಬಕರ್ಣದಿಂದ ನಿರೂಪಿತವಾದ ದೇವದತ್ತನಿಗೆ ಏನು ಹೇಳಿದ್ರು ಆನೆಯನ್ನ ಹೇಳಿದ್ರು, ಅದು ಕೂಡ ಬರಲೇಬೇಕು. ಅಂದರೆ ಹಾಗಾದರೆ ಚಿತ್ರಗುಮಾನಯ ಇತ್ಯಾದು ತದಭಾವೋಪಿ ನೋಪಿ ಲಭ್ಯತೆ, ಅದಿಲ್ವಲ್ರಿ ಅದು, ಆಗ ಆ ನಿಯಮ ಇಲ್ಲ ಅಂತಾಯಿತು. ಆದ್ದರಿಂದ ಪ್ರತಿಯೋಗಿ ಎಂಬುದು ಬಹಿರಂಗ ಅಲ್ವಾ. ಆದ್ದರಿಂದ ಅದು ಬರಬೇಕು ಅಂತ ಏನಿಲ್ಲ. ಹೊರಗಿನ ಅಂಗ ಅಂತ ಬಹಿರಂಗ ಅಂದರೆ ಅಂತರಂಗ ಬಹಿರಂಗ ಅಲ್ಲ, ಇದು ಹೊರಗೆ ಇರತಕ್ಕಂತಹದ್ದು ಧರ್ಮಿ ಸ್ವರೂಪ ಅಲ್ಲ ಅಂತ. ತತಃ ಸ್ವದೃಷ್ಟಿ ಪಕ್ಷಪಾತಂ ಅಪಹಾಯ, ಒಟ್ಟು ಅಲ್ಲಿಂದ ಹೇಳ್ಕೊಂಬಂದಿದ್ದನ್ನು ಹೇಳ್ತಾ ಇದ್ದ ಧರ್ಮಿ ಸ್ವರೂಪಕ್ಕೆ ಏನು ಆಕ್ಷೇಪ ಅದಲ್ಲ, ನಿಮ್ಮ ದೃಷ್ಟಿ ಏನು ಪಕ್ಷಪಾತ ಇದೆ ಅದನ್ನು ಬಿಟ್ಬಿಡ್ರಿ ಮೊದಲು ಅಲ್ವಾ. ಮಧ್ವಾಚಾರ್ಯ ಕೂಡ ಮಧ್ವಾಚಾರ್ಯ ಕತೆ ಹೇಳುವಾಗಲೂ ಕೂಡ ಮಧ್ವೀಜರು ಹೇಳ್ತಾರೆ ಏನು, ಐದನೇ ಸರ್ಗದ ನಿಮ್ಮಲ್ಲಿರತಕ್ಕಂಥ ನಿಮ್ಮ ತಲೆಯಲ್ಲಿ ಏನು ಇಟ್ಕೊಂಡಿದ್ದೀರಿ ಅದೆಲ್ಲ ತೆಗೆದುಬಿಟ್ಟು ಒಳ್ಳೆ ಒಂದು ಯಾವುದು ವಿಚಾರ ಮಾಡಿದ್ರು. ಚೆನ್ನಾಗಿ ಶ್ಲೋಕ ಅದು. ನಿಗೃಹ್ಯ ನಿಗೃಹ್ಯ ಗೂಢಾಗ್ರಹ ಮುಗ್ರಮೇತೆಯೋ, ನಿಗೃಹ್ಯ ಗೂಢಾಗ್ರಹಂ, ಗೂಢ ಆಗ್ರಹ ಏನಿದೆ ಅದನ್ನು ನಿಗೃಹ್ಯ ಅದನ್ನು ದೂರ ಪಕ್ಕದಲ್ಲಿಟ್ಟು ವಿಚಾರ ಮಾಡಿದಾಗ ಭಾಷ್ಯಕ್ಕೆ ಮತ್ತು ಸೂತ್ರಗಳಿಗೆ ಮಧ್ವಾಚಾರ್ಯರಿಗೆ ಏನು ಹೇಳಿದ್ದಾರೆ ಅದಕ್ಕೆ ಮಾತ್ರ ಹೊಂದತ್ತೆ, ನಿಮ್ಮ ಶಂಕರಾಚಾರ್ಯರಿಗೆ ಹೊಂದಲ್ಲ ಅಂತ ಹೇಳಿದ್ರು. ನಿಗೃಹ್ಯ ಗೂಢಾಗ್ರಹಂ ಉಗ್ರಮೇತೆಯೋ ಮಾ ಅನ್ಯೋನ್ವಯೋ ಅನ್ಯ ನನ್ನ ಶೋಭತೆ ಅಂತೇನು ಹೇಳ್ತಾರೆ ಅವರು. ಹಾಗೆ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ತತಃ ಸ್ವದೃಷ್ಟಿ ಪಕ್ಷಪಾತಂ ಅಪಹಾಯ ಲೌಕಿಕೀಂ ದೃಷ್ಟಿಂ ಆಶ್ರಿತ್ಯ, ಸರಿಯಾದ ಲೋಕದ ವ್ಯವಹಾರ ಕೂಡಬೇಕು ಎಂಬತಕ್ಕಂಥ ದೃಷ್ಟಿ ಇಟ್ಕೊಳ್ಳಿ. ಮೊದಲು ಜನರಿಗೆ ಸರಿಯಾದ ತತ್ವ ಕೊಡಬೇಕೆಂಬ ದೃಷ್ಟಿ ಇಟ್ಕೊಳ್ಳಿ. ಆಗ ಭೇದ ಕಾಮ್ರೀತಿಂ ಅವಲಂಬತಾಮಿತಿ ವಿಚಾರೇ, ಲೌಕಿಕರಿಗೆ ಭೇದ ಎಂಬ ಧರ್ಮಿ ಸ್ವರೂಪವೋ ಅಲ್ಲವೋ ಅಂತ ವಿಚಾರ ಬಂದಾಗ, ಯದಿ ಪ್ರತೀತ್ಯನುಸರಣಂ, ಪ್ರತೀತಿ ಹೇಗಿದೆಯೋ ಹಾಗೆ ಹೇಳೋದಾದರೆ ವಸ್ತುವಿನ ಜ್ಞಾನ ಬಂದಾಗ ನಮಗೆ ಸಮಸ್ತ ಭೇದ ಜ್ಞಾನ ಬರ್ತಾ ಇದೆ. ಆದ್ದರಿಂದ ಭೇದ ಎಂಬತಕ್ಕಂಥದ್ದು ಏನಿದೆ ಒಂದೇ, ಭೇದ ಒಂದೇ, ಧರ್ಮೀಯ ಸ್ವರೂಪ, ಆದರೆ ಪ್ರತಿಯೋಗಿತ್ವಾದಿ ಧರ್ಮಗಳು ಅನಂತ ಇದೆ ಅಂತ ಗೊತ್ತಾಗುತ್ತೆ ನಮಗೆ ಅಂತ ಉಪಸಂಹಾರ ಉಪವಾದ್ದು. ಪ್ರತೀತ್ಯನುಸರಣ ತದ ಚಿತ್ರಗುನ್ಯಾಯೋ ಭವತಿ ಅಲ್ವಾ. ಚಿತ್ರಗಾವ ಎಂಬಲ್ಲಿ ಅದು ಹೇಳ್ಬೋದು. ಪ್ರತೀತಿ ಅತಿಕ್ರಮೇತೋ ಆಪಾದನಂ ಅಶಕ್ಯಂ, ಈ ಪ್ರತೀತಿಯನ್ನು ಬಿಟ್ಬಿಟ್ರಿ ಅಂದರೆ ಈ ಆಪಾದನ ಉತ್ತರ ಕೊಡಲಿಕ್ಕೆ ಆಗೋದೇ ಇಲ್ಲ, ಯಾರೂ ಕೊಡಲಿಕ್ಕಾಗಲ್ಲ, ಅದು ತತ್ವಜ್ಞಾನ ಉಂಟಾಗೋದಿಲ್ಲ. ಅವ್ರು ಬರ್ತಾರ
ಹೇಳಿದ್ರು ಗೊತ್ತಾಗ ನಾನು ವಿದಾರಣಾತ್ಮಕ ಭೇದಸ್ಯ ಪದಸ್ವರೂಪತ್ವೇ ತಸ್ಯಾಪಿ ವಿದಾರಣಂ ಸ್ಯಾತ್. ಬಿದಿರಿ ವಿದಾರಣೆ ಅಂತ ಧಾತು ಅದು, ಬಿದಿರಿ ವಿದಾರಣೆ. ಭೇದ ಅಂತ ಹೇಳ್ತಾ ಇದ್ದೀರಿ, ಭೇದ ಧರ್ಮಿ ಸ್ವರೂಪ ಅಂದರೆ, ಭೇದ ಅಂದರೆ ಏನು? ವಿದಾರಣ, ಸೀಳೋದು ಅಂತ ಅರ್ಥ. ಆದರೆ ಘಟವು ಕೂಡ ಪುಡಿ ಪುಡಿ ಆಗೋಬೇಕಲ್ರಿ. ಹಿಂಗೆ ಯಾರು ಪ್ರಶ್ನೆ ಮಾಡ್ತಾರ? ಯಾವುದೋ ಒಂದು ಕ್ರಿಯಾಪದದ ಅರ್ಥವನ್ನು ತೆಗೆದುಕೊಂಡು ಅಲ್ವಾ ಅದನ್ನು ಇಲ್ಲಿ ಹೇಳಿಕ್ಕೆ ಬರುತ್ತಾ? ಅವರು ಇಷ್ಟೊಂದು ವಿಚಾರ ಮಾಡಿದ್ರು ಕೂಡ ಅವರಿಗೆ ಇಷ್ಟು ಸಿಲ್ಲಿಯಾಗಿ ಪ್ರಶ್ನೆ ಹಾಕಿದ್ದಾರೆ ಅವರು. ನಾವು ಹೇಳೋದೇನು, ಅವ್ರು ಹೇಳೋದೇನು ಗೊತ್ತಾ? ಬಿದಿರು ವಿದಾರಣ. ವಿದಾರಣ ಅಂದರೆ ಏನು? ವಿದೀರ್ಯತೆ ಅನೇನ ಇತಿ ಕರಣ ವ್ಯುತ್ಪತ್ತಿ ನಡ್ಕೊಂಡು ಹೇಳ್ತಾ ಇರೋದವರು ಅಲ್ವಾ. ಕೊಡಲಿ ಎಂಬತಕ್ಕಂಥದ್ದು ವಿದಾರಣ. ಯಾಕೆ ವಿದೀರ್ಯತೆ ಅನೇನ ವೃಕ್ಷ ಇತಿ ವಿದಾರಣ, ಕೊಡಲಿ ಆಯಿತು. ಕೊಡಲಿ ತನ್ನನ್ನು ಸೇರಿಸ್ಕೊಳುತ್ತ, ಇಲ್ಲ ಇನ್ನೊಂದು ವರ್ಷ ಸಂಪರ್ಕ ಆದರೆ ಸೀಳೋದಷ್ಟೇ. ಹಾಗೆ ಭೇದ ಎಂಬತಕ್ಕಂಥದ್ದು ವಿದಾರಣ ತನ್ನನ್ನೇ ಸೀಳ್ಕೊಳತ್ತ, ಅದು ತನ್ನ ಸೀಳ್ಕೊಂಬಿಡ್ತು ಅಂದರೆ ಘಟಗಳಲ್ಲಿ ಸೀಳ್ಬೇಕಾಯಿತು ಅಂತ ಹೇಳ್ತಾ ಇದ್ದಾರಲ್ಲ, ಇನ್ನೇ ಹೇಳಬೇಕು ಮತ್ತು ಸಂಬಂಧ ಹೇಳ್ರಿ ಅಂತ ಹೇಳಬೇಕು. ಕೊಡಲಿ ಎಂಬತಕ್ಕಂಥದ್ದು ವೃಕ್ಷಕ್ಕೆ ಸಂಬಂಧವಾದಾಗ ಮಾತ್ರ ಸೀಳತ್ತೆ ಅಂತ ಹೇಳಬೇಕಲ್ಲ. ಮತ್ತು ಭೇದ ಎಂಬತಕ್ಕಂಥದ್ದಕ್ಕೆ ಅರ್ಥ ಏನು ಹೇಳ್ತಾ ಇರೋದು? ವಿಧೀರ್ಯತೆ ಅನೇನ ಅಂತ ಕಣವ್ಯುತ್ಪತ್ತಿ ಅಲ್ಲ, ಭಾವ ವ್ಯುತ್ಪತ್ತಿ. ಅಂದರೆ ಭೇದ ಅಂದರೆ ವಿದರಣ ಅಂದರೆ ಏನು? ಭೇದಕ ದ್ವೈದೀಭಾವ ಅಂತ ಹೇಳ್ತಾ ಇದ್ದೀವಿ. ತನ್ನನ್ನು ತಾನೇ ದ್ವೈದೀಭಾವ ಆಗುತ್ತ, ಇನ್ನೊಂದು ವಸ್ತು ಸಂಪರ್ಕ ಆದರೆ ದ್ವೈದೀಭಾವ ಉಂಟಾಗುತ್ತೆ ಅಲ್ವಾ. ಮತ್ತು ಇನ್ನೊಂದು ವಸ್ತು ಆಗ ಸಂಬಂಧ ಯಾವುದ್ರಿ ಅಂತ ಹೇಳಬೇಕು ಭೇದಕ್ಕೆ. ಏಕೆ ವಸ್ತು ಹೇಳುವಾಗ ನಾವು ಹೇಳಿದ್ರೆ ನಿರೂಪಿ ನಿರುಭಾವ ಅಂತ ಹೇಳಿದ್ರಲ್ಲ, ಅದಿದ್ದೇ ಇದೆ ಒಟ್ಟು ತಾತ್ಪರ್ಯ. ವಿದಾರಣಾತ್ಮನಃ ಭೇದಸ್ಯ ಪದಸ್ವರೂಪತ್ವೇ ತಸ್ಯಾಪಿ ವಿದಾರಣಂ ಸ್ಯಾತ್. ತಥಾ ತದ ಅವಯವಾನಾಮಪಿ ಸರ್ವಶೂನ್ಯತಾಪತ್ತಿ. ಎಲ್ಲ ಅವಯವಗಳು ಚಿಂದಿ ಚಿಂದಿಯಾಗಿ ಇಲ್ಲೇ ಇಲ್ಲ ಅಂತಾಗೋಯ್ತು, ಘಟವೇ ಇಲ್ಲ ಅಂತ ಶೂನ್ಯತಾಪತ್ತಿ, ಘಟವೇ ಇಲ್ಲ ಅಂತಾಗೋಯ್ತು. ಮೈವಂ ನಹಿ ಭೇದ ವಿದಾರಕಃ ಕಿಂತು ವಿದಾರಣಂ. ವಿದಾರಕ ಅಲ್ಲ ಭೇದ ಎಂಬುದು, ವಿದಾರಣ ಅಂದರೆ ಭೇದ ಮಾಡಲಿಕ್ಕೆ ಸಾಧನ. ವಿದಾರಕತ್ವೇಪಿ ಆಯಿತು, ವಿದಾರಕ ಅಂತ ಇಟ್ಕೊಳ್ಳಿ. ಪ್ರತಿಯೋಗಿನಃ ಧರ್ಮಿಣಂ ವಿದಾರಿಯೇತನದು ಸ್ವತಯೇವ. ತನ್ನಂತಾನು ಸೀನ್ ಮಾಡಲ್ಲ, ಬೇರೆ ವಸ್ತು ಸೀಳತ್ತೆ ಅಷ್ಟೇ ಅದು. ಅಂದರೆ ಇಲ್ಲಿ ಸೀಳೋದು ಅಂದರೆ ಏನು? ಘಟ ಎಂಬತಕ್ಕಂಥದ್ದು ಪಟ ಅಲ್ಲ ಅಂತ ಹೇಳೋದಷ್ಟೇ ವಿದಾರಣ ಅಂದರೆ. ಪ್ರತಿಯೋಗಿ ನಿರೂಪ್ಯತ್ವಂಚ ಸ್ವರೂಪಸ್ಯಾಪಿ ಭೇದಸ್ಯ ಉಪಪಾದಿತಂ. ಪ್ರತಿಯೋಗಿ ನಿರೂಪ್ಯತ್ವ ಅಂದರೆ ಸ್ವರೂಪಕ್ಕೂ ಇರಬಹುದು, ಏನು ತೊಂದರೆ ಇಲ್ಲ ಅಲ್ವಾ. ಅಂಗೀಕೃತಿ ಇದಮುದಿತಂ ವಸ್ತು ನಭೇದ ವಿದಾರಣಾತ್ಮ. ಭೇದ ಎಂಬುದು ವಿದಾರಣಾತ್ಮ ಅಲ್ಲೇ ಅಲ್ಲ, ಅದು ಅನ್ಯೋನ್ಯಾಭಾವ. ಭೇದ ಅಂದರೆ ಏನು? ಅನ್ಯೋನ್ಯಾಭಾವ ಅಂದರೆ ಏನು? ಘಟ ಅಂತ ಹೇಳಿದ್ರೆ ಇದು ಪಟವಲ್ಲ ಅಂತ ಅರ್ಥ. ಕಿಂತ ಅನ್ಯೋನ್ಯಾಭಾವಿಯೇ ವೀತಿ. ತಥಾಪಿ ಅನೇಕತ್ವ ಏಕಾತ್ವ ಸಮವಾಯಿನಃ ಭೇದಸ್ಯ ಪಟಸ್ವರೂಪತ್ವೇ ಪಟಸ್ಯಾಪಿ ಅನೇಕತ್ವ ಸ್ಯಾತ್. ಏನು ಹೇಳಬೇಕು?